Yes, welcome back to my channel Puttappa Bio Garden. This is the third session of the sixth chapter molecular basis of inheritance. In the last two sessions, I explained about the genetic material, especially the nucleic acids that is discovered by our Friedrich Miesch. Okay, so in nucleic acid, we have discussed about they are polynucleotide chains. And I explained about the composition of a nucleotide and then the difference between DNA, RNA regarding a molecular level and the structure of DNA based on the Watson and the Crick model. And also we discussed about the central dogma that is proposed by Watson Crick. And then also we explained about the packaging of DNA helix. So all those things are discussed. So, don't forget the structure of DNA according to Watson Crick and packaging of DNA, that is for 5 marks questions. Next, let me go for another area of this chapter. So, at that period of Gregor Mendel, T.H. Morgan and all those contemporaries, so they did not discuss about which is the biochemical material that actually acts as genetic material. So, in that direction, for the search of that genetic material, so many experiments were conducted. Of them, some important experiments are discussed in our syllabus. So, that is the Griffiths experiment, Oswald Avery experiment, Hirsch and Chase experiments. All those are very valuable in the direction of searching a genetic material. So, let me go one by one. First one, that is Friedrich Griffiths experiment. Friedrich Griffith experiment. Nucleic acid kandidavana yaro Friedrich, okay, Miesch. So illi ivanu Friedrich, okay, avana RACH idu RACK idu. So Friedrich, okay, Miesch, Friedrich Griffith antakantavanu ee experiment anna madirthakantaddu. Okay, yenu search of genetic material, genetic material yavudu anta yakandre namma Gregor Mendel kalako athwa TH Morgan kalako ಅಥವಾ ವ್ಯಾಟ್ಸನ್ ಕ್ರಿಕ್ಗಿಂತ ಮೊದಲು ಇವೆಲ್ಲವನ್ನೂ ನೋಡಿದ್ರೆ ಅವಾಗ ನಿಖರವಾಗಿ ಡಿ ಎನ್ ಎ ಅಥವಾ ಆರ್ ಎನ್ ಎ ಅಥವಾ ಪ್ರೋಟೀನ್ ಇದರಲ್ಲಿ ಯಾರು ಜೆನೆಟಿಕ್ ಮೆಟೀರಿಯಲ್ ಅಂತ ಇನ್ನೂ ಗೊತ್ತಿರಲಿಲ್ಲ. ಅತ್ಯ ಜೆನೆಟಿಕ್ ಮೆಟೀರಿಯಲ್ ಅನ್ನ ಸರ್ಚ್ ಮಾಡ್ಲಿಕ್ಕಾಗಿ ಬೇಕಾಸ್ಟ್ ಎಕ್ಸ್ಪೆರಿಮೆಂಟ್ ಅನ್ನು ಮಾಡಿದ್ದಾರೆ. ಅದಕ್ಕೆ ನಂಬರ್ ಒನ್, ಸೊ ಫ್ರೆಡ್ರಿಕ್ ಗ್ರಿಫಿತ್ಸ್ ಎಕ್ಸ್ಪೆರಿಮೆಂಟ್ ಹೋಗೋಣ. ಸೊ ಇದೇನು ಹೇಳ್ತಾ ಇರೋಣ, ಇವನ್ ಎಕ್ಸ್ಪೆರಿಮೆಂಟ್ ಹೆಸರನ್ನೇ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಅಂತ ಕರೀತಾರೆ. ಓಕೆ, ಟ್ರಾನ್ಸ್ಫಾರ್ಮಿಂಗ್, ಓಕೆ, ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್, ಎಸ್. ಸೊ ಈ ಎಕ್ಸ್ಪೆರಿಮೆಂಟ್ ಹೆಸರೇ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್. ಓಕೆ, ಅಥವಾ ಗ್ರಿಫಿತ್ಸ್ ಎಕ್ಸ್ಪೆರಿಮೆಂಟ್ ಅಂತ ಕೂಡ ಕರಿಬಹುದು, ಅಥವಾ ಗ್ರಿಫಿತ್ಸ್ ಎಫೆಕ್ಟ್ ಅಂತ ಕೂಡ ಕರಿಬಹುದು. ಗ್ರಿಫಿತ್ಸ್ ಎಫೆಕ್ಟ್ ಅಂತ ಅಥವಾ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಅಂತ. ಇದು ಕೂಡ ನಿಮಗೆ 3 ಮಾರ್ಕ್ಸ್ 5 ಮಾರ್ಕ್ಸ್ ಅಂತ ಕ್ವಶನ್ಸ್ ಕೇಳಬಹುದು. ಸೊ ಬಿ ಇಂಟ್ರೆಸ್ಟೆಡ್. ಓಕೆ, ಹೇಳ್ತಾ ಹೋಗೋಣ ಬನ್ನಿ. ರೈಟ್, ಸೊ ಗ್ರಿಫಿತ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಏನನ್ನು ನೋಡ್ತೀವಿ ಅಥವಾ ಜೆನೆಟಿಕ್ ಮೆಟೀರಿಯಲ್ ಪತ್ತೆ ಹಚ್ಚಿಕ್ಕ ಅವನು ಹೆಂಗೆ ಹೆಲ್ಪ್ ಮಾಡ್ತಾನೆ ಅಂತ ನೋಡಿದ್ರೆ, ಸೊ ಯು ಮೈಟ್ ಹ್ಯಾವ್ ಹರ್ಡ್ ದ ಬ್ಯಾಕ್ಟೀರಿಯಾ ದಟ್ ರೆಸ್ಪಾನ್ಸಿಬಲ್ ಫಾರ್ ನ್ಯೂಮೋನಿಯಾ. ನ್ಯೂಮೋನಿಯಾಗೆ ಕಾರಣವಾಗಿರ್ತಕ್ಕಂಥದ್ದು ಸ್ಟ್ರೆಪ್ಟೋಕಾಕಸ್ ನ್ಯೂಮೋನಿಯೆ. ಎಸ್, ಬ್ಯಾಕ್ಟೀರಿಯಾ ಸಮಸ್ಯೆ ನೋಟ್ ಮಾಡ್ಬಿಡೋಣ. ಓಕೆ, ಸ್ಟ್ರೆಪ್ಟೋಕಾಕಸ್ ನ್ಯೂಮೋನಿಯೆ, ಎಸ್, ದಿಸ್ ಈಸ್ ದ ಬ್ಯಾಕ್ಟೀರಿಯಾ ದಟ್ ಕಾಸಸ್ ನ್ಯೂಮೋನಿಯಾ ಡಿಸೀಸ್. ನ್ಯೂಮೋನಿಯಾ ರೋಗ ತರ್ತಕ್ಕಂಥದ್ದು ಇದು. ಸೊ ಈವನ್ ಮೈಸ್ ಇಲಿಗಳಲ್ಲೂ ಕೂಡ ನ್ಯೂಮೋನಿಯಾ ತರ್ತಕ್ಕಂಥದ್ದು ಸ್ಟ್ರೆಪ್ಟೋಕಾಕಸ್ ನ್ಯೂಮೋನಿಯಾ. ಸೊ ಇನ್ ದಿಸ್ ಬ್ಯಾಕ್ಟೀರಿಯಾ ದೇರ್ ಆರ್ ಟೂ ಡಿಫ್ರೆಂಟ್ ಸ್ಪೀಸೀಸ್, ಟೂ ಡಿಫ್ರೆಂಟ್ ಸ್ಟ್ರೇನ್ಸ್. ಆ ಎರಡು ಸ್ಟ್ರೇನ್ಸ್ ಅಲ್ಲಿ ಯಾರಪ್ಪ, ಒಂದು ಸ್ಟ್ರೆಪ್ಟೋಕಾಕಸ್ ನ್ಯೂಮೋನಿಯಾನ ಒಂದು ಕಾಲೋನಿ ಮೇಲೆ ಬೆಳೆದ್ರೆ ಅವಾಗ ಆ ಸ್ಟ್ರೆಪ್ಟೋಕಾಕಸ್ ನ್ಯೂಮೋನಿಯಾ ದೇ ಲುಕ್ಸ್ ವೆರಿ ಸ್ಮೂತ್ ಅಂಡ್ ಶೈನಿ ಕಾಲೋನಿ, ಸ್ಮೂತ್ ಅಂಡ್ ಶೈನಿ ಕಾಲೋನಿ ಬಿಕಾಸ್ ದೀಸ್ ಬ್ಯಾಕ್ಟೀರಿಯಾ ಕಾಕಸ್ ಅಂದ್ರೆ ರೌಂಡ್ ಶೇಪ್ ಅಲ್ಲಿ ಇರೋ ಬ್ಯಾಕ್ಟೀರಿಯಾಗಳು ತಾನೆ ಇವು. ಸೊ ಇವು ಸುತ್ತ ಒಂದು ಮ್ಯೂಕಸ್ ಲೈನಿಂಗ್ ಫಾರ್ಮೇಶನ್ ಬಂದಿರುತ್ತೆ. ಈ ಮ್ಯೂಕಸ್ ಏನ್ ಶೆಲ್ ಅಥವಾ ಫಾರ್ಮೇಶನ್ ಆಗಿದೆಯೋ ಈ ಮ್ಯೂಕಸ್ ಲೈನ್ ಅನ್ನ ಅಥವಾ ಮ್ಯೂಕಸ್ ಈ ಹೊರಗಡೆ ಕ್ಯಾಪ್ ಲೈಕ್ ಸ್ಟ್ರಕ್ಚರ್ ಇದೆಯಲ್ಲ, ಸೊ ಇದು ಕೆಲವರಲ್ಲಿ ಇರುತ್ತೆ. ಯಾರಲ್ಲಿ ಈ ತರ ಮ್ಯೂಕಸ್ ಲೈನಿಂಗ್ ಇದೆಯೋ ಸೊ ಅವರು ಸ್ಮೂತ್ ಕಾಲೋನಿನ ಮಾಡ್ತಾರೆ, ಸ್ಮೂತ್ ಕಾಲೋನಿ. ಅಥವಾ ಈ ತರ ಸ್ಟ್ರೆಪ್ಟೋಕಾಕಸ್ ನ್ಯೂಮೋನಿಯಾಕ್ಕೆ ಎಸ್ ಸ್ಟ್ರೈನ್ ಅಂತ ಕರಿಬೇಕು ನೋಡಿ. ಎಸ್ ಸ್ಟ್ರೈನ್, ಎಸ್ ಸ್ಟ್ರೈನ್ ಅಂದ್ರೆ ಸ್ಮೂತ್ ಅಂತ. ಓಕೆ, ಸೊ ಎಸ್ ಸ್ಟ್ರೈನ್.
ಸ್ಮೂತ್ ಕ್ಯಾಪ್ಸೂಲ್ ಇರುತ್ತೆ ಹೊರಗಡೆ. ಸೊ ಅದು ಒಂದ್ ಜಾತಿ. ಇನ್ನೊಂದ್ ಜಾತಿದು ಸ್ಟ್ರೆಪ್ಟೋಕಾಕಸ್ ಇದೆ, ಅದ್ ತಗೊಂಡ್ರೆ ಸುತ್ತ ಈ ತರ ಸ್ಮೂತ್ ವಾಲ್ ಏನಿಲ್ಲ, ಇರ್ತಕ್ಕಂತಹ ವಾಲ್ ಏನೇ ರಫ್ ಸರ್ಫೇಸ್ ಇರುತ್ತೆ, ಸುತ್ತ ಈ ಏನು ಕ್ಯಾಪ್ಸೂಲ್ ಇಲ್ಲಲ್ಲ, ಸ್ಮೂತ್ ಕ್ಯಾಪ್ಸೂಲ್ ಇಲ್ಲಲ್ಲ, ಅದು ರಫ್ ವಾಲ್ ಇರ್ತಕ್ಕಂಥದ್ದು, ಇದನ್ನ ಆರ್ ಸ್ಟ್ರೈನ್ ಅಂತ ಕರೆಯೋಣ. ಹಾಗಾಗಿ ಸೊ ದೇರ್ ಆರ್ ಟೂ ಸ್ಟ್ರೇನ್ಸ್ ಇನ್ ಸ್ಟ್ರೆಪ್ಟೋಕಾಕಸ್ ನ್ಯೂಮೋನಿಯ ಸಚ್ ಆಸ್ ಎಸ್ ಸ್ಟ್ರೇನ್ ವೇರ್ ದ ಬ್ಯಾಕ್ಟೀರಿಯಾ ಆರ್ ದೇ ಆರ್ ಎನ್ಕ್ಲೋಸ್ಡ್ ಇನ್ ಸ್ಮೂತ್ ಶೈನಿ ಕ್ಯಾಪ್ಸೂಲ್, ಸೊ ದಟ್ ಈಸ್ ಎಸ್ ಸ್ಟ್ರೇನ್. ಅಂಡ್ ದ ಸ್ಟ್ರೆಪ್ಟೋಕಾಕಸ್ ನ್ಯೂಮೋನಿಯ ವಿಚ್ ಡು ನಾಟ್ ಹ್ಯಾವಿಂಗ್ ದಟ್ ಸ್ಮೂತ್ ಶೈನಿ ಕ್ಯಾಪ್ಸೂಲ್, ದೋಸ್ ಆರ್ ರಫ್ ಅಂಡ್ ದೇ ಆರ್ ಕಾಲ್ಡ್ ಆರ್ ಸ್ಟ್ರೇನ್. ಕಮ್ ಟು ದ ಎಸ್ ಸ್ಟ್ರೇನ್ ಅಂಡ್ ಆರ್ ಸ್ಟ್ರೇನ್. ಸೊ ಹಿಯರ್ ಗ್ರಿಫಿತ್ ಹಿ ಗ್ರೋನ್ ದೀಸ್ ಎಸ್ ಸ್ಟ್ರೇನ್ ಅಂಡ್ ಆರ್ ಸ್ಟ್ರೇನ್ ಸ್ಟ್ರೆಪ್ಟೋಕಾಕಸ್ ನ್ಯೂಮೋನಿಯ ಇನ್ ಸಪರೇಟ್ ಕಲ್ಚರಲ್ ಪ್ಲೇಟ್. ಸೊ ಹಿ ಗ್ರೂ ಬೋತ್ ದ ಸ್ಟ್ರೇನ್ಸ್ ಇನ್ ಸಪರೇಟ್ ಕಾಲೋನಿ. ಓಕೆ, ನೆಕ್ಸ್ಟ್. ಈಗ ಸಾಕಷ್ಟು ಅವ್ನು ಬೆಳೆದಿದ್ದಾನೆ, ಎಸ್ ಸ್ಟ್ರೇನ್ ಬಳ್ಕೊಂಡಾನೆ, ಆರ್ ಸ್ಟ್ರೇನ್ ಬಳ್ಕೊಂಡಾನೆ, ನೆಕ್ಸ್ಟ್ ಏನ್ ಮಾಡ್ತಾನಂತ, ಹಿ ಇಂಜೆಕ್ಟೆಡ್ ದೀಸ್ ಎಸ್ ಸ್ಟ್ರೇನ್ ಬ್ಯಾಕ್ಟೀರಿಯಾ ಇನ್ ಟು ದ ಮೈಸ್. ಲುಕ್ ಅಟ್ ದಿಸ್, ಸೊ ಹೆಲ್ದಿ ಮೈಸ್. ಸೊ ದೀಸ್ ಹೆಲ್ದಿ ಮೈಸ್ ಇಲಿಗಳು ತಾನೆ, ಇಲಿಗಳು ಮೈಸ್. ಸೊ ಈ ಹೆಲ್ದಿ ಮೈಸ್ಗೆ ಎಸ್ ಸ್ಟ್ರೇನ್ ಅನ್ನ ಇಂಜೆಕ್ಟ್ ಮಾಡ್ತಾನೆ. ಸೊ ಗ್ರಿಫಿತ್ ಹಿ ಇಂಜೆಕ್ಟೆಡ್ ಎಸ್ ಸ್ಟ್ರೇನ್ ಸ್ಟ್ರೆಪ್ಟೋಕಾಕಸ್ ನ್ಯೂಮೋನಿಯ ಇನ್ ಟು ದ ಮೈಸ್. ಓಕೆ, ಸೊ ಹಿ ಇಂಜೆಕ್ಟೆಡ್, ಓಕೆ, ಇಂಜೆಕ್ಟೆಡ್ ಇನ್ ಟು ದ ಮೈಸ್, ಇಂಜೆಕ್ಟೆಡ್ ಇನ್ ಟು ಆ ಮೈಸ್ ನ್ಯೂಮೋನಿಯಾ, ಇನ್ಫೆಕ್ಟೆಡ್ ಬೈ ನ್ಯೂಮೋನಿಯಾ. ಅಂಡ್ ದೆನ್ ದೇ ಕಮ್ ಟು ಅನ್ ಎಂಡ್, ದಟ್ ಈಸ್ ದೇ ಡೈ. ಸೊ ದಿಸ್ ಈಸ್ ಒನ್ ಎಕ್ಸ್ಪರ್ಟ್ ಬೈ ದಿಸ್. ಸೊ ವಾಟ್ ವಿ ಕಮ್ ಟು ಅ ಕನ್ಕ್ಲೂಷನ್, ದಟ್ ಈಸ್ ಎಸ್ ಸ್ಟ್ರೇನ್ ಮಸ್ಟ್ ಬಿ ವೈರುಲೆಂಟ್, ಎಸ್ ಸ್ಟ್ರೇನ್ ಮಸ್ಟ್ ಬಿ ವೈರುಲೆಂಟ್. ಹಾಗೆ ಸ್ಮೂತ್ ವಾಲ್ಡ್ ಸ್ಟ್ರೆಪ್ಟೋಕಾಕಸ್ ನ್ಯೂಮೋನಿಯಾ ಅನ್ನೋ ತುಂಬಾ ವಿಷಕಾರಿಯಾಗಿದ್ದಾವೆ, ನ್ಯೂಮೋನಿಯಾ ರೋಗ ತಂದು ಇಲ್ಲಿನ ಸಾಯಿಸಿದ್ವು. ಸೊ ಎಸ್ ಈಸ್ ವೈರುಲೆಂಟ್ ಸ್ಟ್ರೇನ್ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಎರಡನೇ ಸ್ಟೆಪ್ ಅಲ್ಲಿ ಏನ್ ಮಾಡ್ತಾನಂತ, ಸೊ ಗ್ರಿಫಿತ್ ಇಂಜೆಕ್ಟೆಡ್ ಹೆಲ್ದಿ ಮೈಸ್ ವಿತ್ ವಿತ್ ಆರ್ ಸ್ಟ್ರೇನ್. ಸೊ ಇಂಜೆಕ್ಟೆಡ್ ಇನ್ ಟು ಮೈಸ್, ಓಕೆ, ಆರ್ ಸ್ಟ್ರೇನ್ ಅನ್ನ ಮೈಸ್ ಗೆ ಇಂಜೆಕ್ಟ್ ಮಾಡ್ತಾನೆ. ಓಕೆ, ಸೊ ಬಟ್ ದಿಸ್ ಆರ್ ಸ್ಟ್ರೇನ್ ಡಿಡ್ ನಾಟ್ ಡೆವಲಪ್ ದ ನ್ಯೂಮೋನಿಯಾ ಇನ್ ದ ಮೈಸ್, ದೇರ್ಫೋರ್ ಆರ್ ಸ್ಟ್ರೇನ್ ಈಸ್ ನಾನ್ ವೈರುಲೆಂಟ್, ಬಿಕಾಸ್ ದೇ ಕಂಟಿನ್ಯೂ ಟು ಸರ್ವೈವ್, ದೇ ಕಂಟಿನ್ಯೂ ಟು ಲೈವ್, ಸೊ ವಿತೌಟ್ ಡೆವಲಪಿಂಗ್ ದ ನ್ಯೂಮೋನಿಯಾ, ಹೆನ್ಸ್ ಆರ್ ಸ್ಟ್ರೇನ್ ಈಸ್ ನಾನ್ ವೈರುಲೆಂಟ್, ವೈಲ್ ಎಸ್ ಸ್ಟ್ರೇನ್ ಈಸ್ ವೈರುಲೆಂಟ್. ಸೊ ಇದು ಎರಡು ಸ್ಟೆಪ್ ಆಯ್ತು. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಂತೆ, ಹಿ ಬಾಯ್ಲ್ಡ್ ದ ಸ್ಯಾಂಪಲ್ ಆಫ್ ಎಸ್ ಸ್ಟ್ರೇನ್ ಅಂಡ್ ಮೇಡ್ ದ ಬ್ಯಾಕ್ಟೀರಿಯಾ ಇನ್ ಟು ಹೀಟ್ ಕಿಲ್ಡ್ ಸ್ಯಾಂಪಲ್, ವೇರ್ ದ ಎಸ್ ಸ್ಟ್ರೇನ್ ಬ್ಯಾಕ್ಟೀರಿಯಾ, ಸೊ ದೇ ಆರ್ ಕಿಲ್ಡ್ ಬೈ ಹೀಟಿಂಗ್, ದಟ್ ಈಸ್ ಹೀಟ್ ಕಿಲ್ಡ್ ಎಸ್ ಸ್ಟ್ರೇನ್. ಹಿ ಇಂಜೆಕ್ಟೆಡ್ ದ ಮೈಸ್, ಹೆಲ್ದಿ ಮೈಸ್, ವಿತ್ ದಿಸ್ ಹೀಟ್ ಕಿಲ್ಡ್ ಎಸ್ ಸ್ಟ್ರೇನ್. ಓಕೆ, ಇಂಜೆಕ್ಟೆಡ್, ಓಕೆ, ಇಂಜೆಕ್ಟೆಡ್ ಇನ್ ಟು ಮೈಸ್, ಎಸ್. ಓಕೆ, ವಾಟ್ ಹ್ಯಾಪನ್, ಸೊ ದಿಸ್ ಹೀಟ್ ಕಿಲ್ಡ್ ಎಸ್ ಸ್ಟ್ರೇನ್ ಡಿಡ್ ನಾಟ್ ಡೆವಲಪ್ ಎನಿ ನ್ಯೂಮೋನಿಯಾ, ಹೆನ್ಸ್ ದೇ ಕಂಟಿನ್ಯೂ ಟು ಸರ್ವೈವ್ ವಿಥೌಟ್ ಡೆವಲಪಿಂಗ್ ದ ನ್ಯೂಮೋನಿಯಾ. ಸೊ ದಟ್ ಮೀನ್ಸ್ ಹೀಟ್ ಕಿಲ್ಡ್ ಎಸ್ ಸ್ಟ್ರೇನ್ ಈಸ್ ನಾನ್ ವೈರುಲೆಂಟ್. ಸೊ ಹಾಗಾದ್ರೆ ಲೈವ್ ಎಸ್ ಸ್ಟ್ರೇನ್ ಆದ್ರೆ ವೈರುಲೆಂಟ್ ಇದೆ, ಸಾಯಿಸುತ್ತೆ, ನ್ಯೂಮೋನಿಯಾ ತರುತ್ತೆ, ಹೀಟ್ ಕಿಲ್ಡ್ ಆದ್ರೆ ಸಾಯಿಸೋದಿಲ್ಲ. ಸೊ ಹಾಗಾದ್ರೆ ಯೋಚನೆ ಮಾಡಿ ನೋಡಿ, ಹೀಟ್ ಕಿಲ್ಡ್ ಆದ್ರೆ ಸತ್ತ ಮೇಲೆ ಈ ರೋಗನ ಡೆವಲಪ್ ಮಾಡಕ್ ಬರಲ್ಲ ಅಂತ ಆಯ್ತು. ವಾಟ್ ನೆಕ್ಸ್ಟ್, ಫೋರ್ತ್ ಸ್ಟೆಪ್ ಇನ್ನು ಇಂಟ್ರೆಸ್ಟಿಂಗ್. ಫಸ್ಟ್ ಸ್ಟೆಪ್ ಅಲ್ಲಿ ಲೈವ್ ಎಸ್ ಸ್ಟ್ರೇನ್ ಅನ್ನ ಇಂಜೆಕ್ಟ್ ಮಾಡಿದ್ದ, ನ್ಯೂಮೋನಿಯಾ ಬಂದ್ ಸತ್ತು ಹೋಗಿದೆ. ಎರಡನೇ ಸ್ಟೆಪ್ ಅಲ್ಲಿ ಲೈವ್ ಆರ್ ಸ್ಟ್ರೇನ್ ಅನ್ನ ಇಂಜೆಕ್ಟ್ ಮಾಡ್ದ, ಯಾವುದೇ ಡಿಸೀಸ್ ಬರಲಿಲ್ಲ, ಅದಕ್ಕೆ ಅವು ನಾನ್ ವೈರುಲೆಂಟ್. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಎಸ್ ಸ್ಟ್ರೇನ್ ವೈರುಲೆಂಟ್ ಅಂತ ಒಂದು ಹೀಟ್ ಕಿಲ್ ಮಾಡಿ ಇಂಜೆಕ್ಟ್ ಮಾಡ್ದ, ಸೊ ಡಿಸೀಸ್ ಬರಲಿಲ್ಲ, ಹಾಗಾಗಿ ಹೀಟ್ ಕಿಲ್ ಇಡೈತಲ್ಲ ಅದು ನಾನ್ ವೈರುಲೆಂಟ್ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಫೋರ್ತ್ ಸ್ಟೆಪ್ ಬಾಲ್ ಇಂಟ್ರೆಸ್ಟಿಂಗ್, ಲೈವ್ ಆರ್ ಸ್ಟ್ರೇನ್ ಜೊತೆಗೆ ಹೀಟ್ ಕಿಲ್ಡ್ ಎಸ್ ಸ್ಟ್ರೇನ್ ಅನ್ನ ಮಿಕ್ಸ್ ಮಾಡ್ತಾನೆ. ನೆನಪಿರ್ಲಿ, ಲೈವ್ ಆರ್ ಸ್ಟ್ರೇನ್ ಕೂಡ ಯಾವುದೇ ರೋಗ ತಂದಿಲ್ಲ, ಹೀಟ್ ಕಿಲ್ಡ್ ಎಸ್ ಸ್ಟ್ರೇನ್ ಕೂಡ ರೋಗ ತಂದಿಲ್ಲ, ಇವೆರಡೂ ಕೂಡ ರೋಗ ತಂದಿಲ್ಲ, ಎರಡು ಕಡೆ ಕೂಡ ಬದುಕಿದವೆ, ನ್ಯೂಮೋನಿಯಾ ಬಂದಿಲ್ಲ, ಇವೆರಡು ಮಿಕ್ಸ್ಚರ್ ಅನ್ನ ಇಂಜೆಕ್ಟ್ ಮಾಡ್ತಾನೆ. ಲೈವ್ ಎಸ್ ಸ್ಟ್ರೇನ್ ಮುಟ್ಟೇ ಇಲ್ಲ ನಾವು, ವೈರುಲೆಂಟ್ ಮುಟ್ಟೇ ಇಲ್ಲ, ಎರಡು ನಾನ್ ವೈರುಲೆಂಟ್ ಕಂಡೀಷನ್ ಅಲ್ಲೇ ಮಾಡಿದೀವಿ, ಇವನ್ನ ಇಂಜೆಕ್ಟ್ ಮಾಡ್ತಾನೆ. ಸೊ ಇನ್ ಥರ್ಡ್ ಫೋರ್ತ್ ಸ್ಟೆಪ್, ಗ್ರಿಫಿತ್ ಇಂಜೆಕ್ಟೆಡ್ ದ ಮೈಸ್ ವಿತ್ ಲೈವ್ ಆರ್ ಸ್ಟ್ರೇನ್
and heat killed S10. So you mixture and you inject madane. What happened? So later these mice, they developed the pneumonia. Pneumonia developed in the mice and they died. So what it indicates? ನೋಡಿ ಈಗಾಗದೆ ಈ ಇಲಿಗಳು ಕೊನೆಗೆ ರೋಗ ಬಂದು ಸತ್ತು ಹೋಯ್ತು. ಈಗ ನಮ್ಗೆ ಪರಮಾಶ್ಚರ್ಯ ಅಂದ್ರೆ ಹೀಟ್ ಕಿರಡಿ ಎಸ್ ಇಂದ ರೋಗ ಬಂದಿಲ್ಲ, ಲೈವ್ ಆರ್ ಇಂದನು ಬಂದಿಲ್ಲ, ಬಟ್ ಅವರ ಮಿಕ್ಸ್ಚರ್ ಇಂದ ರೋಗ ಬಂತು ಅಂದ್ರೆ ಅರ್ಥ ಏನಾದರೆ. ಸೊ ಅವಾಗ ಈ ಕೇಮ್ ಟು ಕನ್ಕ್ಲೂಷನ್. ಫಸ್ಟ್ ಅಂದ್ರೆ ಫಿಫ್ತ್ ಸ್ಟೆಪ್ ಗೊತ್ತಿರ್ಬೇಕು ನಿಮ್ಗೆ, 1, 2, 3, 4 ಆದ್ಮೇಲೆ ಫಿಫ್ತ್ ಸ್ಟೆಪ್ ಅಲ್ಲಿ ಏನಂತ. ಫಿಫ್ತ್ ಸ್ಟೆಪ್ ಅಲ್ಲಿ ಹಿ ರಿಕವರ್ಡ್, ಇದು ಬಹಳ ಇಂಪಾರ್ಟೆಂಟ್. ಹಿ ರಿಕವರ್ಡ್ ಲೈವ್ ಆರ್ ಎಸ್ ಸ್ಟ್ರೈನ್, ಲೈವ್ ಎಸ್ ಸ್ಟ್ರೈನ್ ಓಕೆ ಇನ್ ದ ಬ್ಲಡ್, ಓಕೆ ಇನ್ ದ ಬ್ಲಡ್ ಆಫ್ ಡೆಡ್ ಮೈಸ್ ಓಕೆ. ಸೊ ಇದು ಒಂದು ಇಂಪಾರ್ಟೆಂಟ್ ಐದನೇ ಸ್ಟೆಪ್ ಅಲ್ಲಿ. ಸೊ ಆಫ್ಟರ್ ದಿಸ್ ಸ್ಟೆಪ್ ಹಿ ರಿಕವರ್ಡ್ ದ ಲೈವ್ ಆರ್ ಸ್ಟ್ರೈನ್ ಎಸ್ ಸ್ಟ್ರೈನ್. ಈ ಸತ್ತಿರ ಇಲ್ಲಿಂದ ಲೈವ್ ಸ್ಟ್ರೈನ್ ಪಡ್ಕೋತಾನೆ, ಲೈವ್ ಸ್ಟ್ರೈನ್ ಈಗ ಪಡ್ಕೋತಾನ ಅವನು ಈ ಬ್ಲಡ್ ಇಂದ. ಹಾಗೆ ಬ್ಲಡ್ ಲೈವ್ ಸ್ಟ್ರೈನ್ ಇದು ಗೊತ್ತಾಯ್ತು, ನಾವು ಲೈವ್ ಎಸ್ಟ್ರೈನ್ ತುಚ್ಚೆ ಇಲ್ಲ. ಹಾಗಾದ್ರೆ ಈ ಲೈವ್ ಎಸ್ಟ್ರೈನ್ ಎಲ್ಲಿಂದ ಬಂತ ಅನ್ನೋದೇ ನೆಕ್ಸ್ಟ್. ಲೈವ್ ಎಸ್ಟ್ರೈನ್ ಎಲ್ಲಿಂದ ಬಂತು ಅಂದ್ರೆ ಈ ಆರ್ ಸ್ಟ್ರೈನ್ ಇವು ಲೈವ್ ಇದ್ವು, ಇವು ಲೈವ್ ಎಸ್ ಸ್ಟ್ರೈನ್ ಆಗಿ ಟ್ರಾನ್ಸ್ಫಾರ್ಮ್ ಆಗಿರ್ಬೇಕು ಅನ್ನೋದೇ ಇವನ ಫೈನಲ್ ಡಿಸಿಷನ್. ಸೊ ಹಿಯರ್ ದ ಲೈವ್ ಆರ್ ಸ್ಟ್ರೈನ್ ಮೈಟ್ ಬಿ ಟ್ರಾನ್ಸ್ಫಾರ್ಮ್ಡ್ ಇನ್ ಟು ಲೈವ್ ಎಸ್ ಸ್ಟ್ರೈನ್. ಹೌ? ಬೈ ದ ಟ್ರಾನ್ಸ್ಫರ್ ಆಫ್ ಎ ಸ್ಪೆಸಿಫಿಕ್ ಮಟೀರಿಯಲ್, ಬಯೋಕೆಮಿಕಲ್ ಮೆಟೀರಿಯಲ್ ಇನ್ ಟು ಲೈವ್ ಆರ್ ಸ್ಟ್ರೈನ್. ಬಿಕಾಸ್ ಡ್ಯೂ ಟು ದ ಟ್ರಾನ್ಸ್ಫರ್ ಆಫ್ ಅ ಪರ್ಟಿಕ್ಯುಲರ್ ಬಯೋಕೆಮಿಕಲ್ ಫ್ರಮ್ ಅ ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ ಇನ್ ಟು ಲೈವ್ ಆರ್ ಸ್ಟ್ರೈನ್, ದ ಲೈವ್ ಆರ್ ಸ್ಟ್ರೈನ್ ದೇ ಹ್ಯಾಡ್ ಟು ಬಿ ಚೇಂಜ್ಡ್ ಇನ್ ಟು ದ ಎಸ್ ಸ್ಟ್ರೈನ್. ಸೊ ದಟ್ ಈಸ್ ದ ಫೈನಲ್ ಕನ್ಕ್ಲೂಷನ್. ಸೊ ವಾಟ್ ದಟ್ ಬಯೋಕೆಮಿಕಲ್ ದಟ್ ಟ್ರಾನ್ಸ್ಫರ್ ಫ್ರಮ್ ಹೀಟ್ ಕಿಲ್ಡ್ ಎಸ್ ಟು ಆರ್, ದಟ್ ಮೈಟ್ ಬಿ ದ ಜೆನೆಟಿಕ್ ಮೆಟೀರಿಯಲ್. ಸೊ ಅದು ಇರಬೇಕು ಅಂತಕ್ಕಂಥದ್ದು ಇವನು ವಾದ. ಅಷ್ಟಕ್ಕೆ ನಮ್ಮ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಮುಗಿಯುತ್ತೆ. ವಾಟ್ ಇಸ್ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್? ಟ್ರಾನ್ಸ್ಫಾರ್ ಪ್ರಿನ್ಸಿಪಲ್. ಸೊ ದಿಸ್ ಈಸ್ ದ ಪ್ರೊಸೆಸ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ಆಫ್ ಅ ಲೈವ್ ಆರ್ ಸ್ಟ್ರೈನ್ ಇನ್ ಟು ಲೈವ್ ಎಸ್ ಸ್ಟ್ರೈನ್ ಬೈ ದ ಟ್ರಾನ್ಸ್ಫರ್ ಆಫ್ ಎ ಸ್ಪೆಸಿಫಿಕ್ ಜೆನೆಟಿಕ್ ಮೆಟೀರಿಯಲ್ ಫ್ರಮ್ ಎಸ್ ಈಟ್ ಕಿಲ್ ಎಸ್ ಸ್ಟ್ರೈನ್ ಇನ್ ಟು ಲೈವ್ ಆರ್ ಸ್ಟ್ರೈನ್. ದಟ್ ಅ ಫೆನಾಮಿನ ಇಸ್ ಕಾಲ್ಡ್ ಗ್ರಿಫಿತ್ ಎಫೆಕ್ಟ್ ಆರ್ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್. ಅದನ್ನ ನಾವು ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಅಂತ ಕರಿಬೇಕು. ಹಾಗಾಗಿ ವಾಟ್ ಇಸ್ ದ ಫೈನಲ್ ಕನ್ಕ್ಲೂಷನ್? ಕನ್ಕ್ಲೂಷನ್ ಏನು? ಸೊ ಕನ್ಕ್ಲೂಷನ್, ಗ್ರಿಫಿತ್ ಕೇಮ್ ಟು ಎ ಕನ್ಕ್ಲೂಷನ್ ದಟ್ ದ ಲೈವ್ ಆರ್ ಸ್ಟ್ರೈನ್ ಮೈಟ್ ಬಿ ಚೇಂಜ್ ಇನ್ ಟು ಲೈವ್ ಎಸ್ ಸ್ಟ್ರೈನ್ ಡ್ಯೂ ಟು ದ ಟ್ರಾನ್ಸ್ಫರ್ ಆಫ್ ಎ ಪರ್ಟಿಕ್ಯುಲರ್ ಬಯೋಕೆಮಿಕಲ್ ಫ್ರಮ್ ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ ಇನ್ ಟು ಲೈವ್ ಆರ್ ಸ್ಟ್ರೈನ್. ಸೊ ದಿಸ್ ಫೆನಾಮಿನನ್ ಇಸ್ ಕಾಲ್ಡ್ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಆರ್ ಗ್ರಿಫಿತ್ ಎಕ್ಸ್ಪೆರಿಮೆಂಟ್ ಎಫೆಕ್ಟ್. ಸೊ ಇಷ್ಟು ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ಹೇಳಬೇಕು. ಹೌಎವರ್ ಗ್ರಿಫಿತ್ ಎಕ್ಸ್ಪೆರಿಮೆಂಟ್ ಡಿಡ್ ನಾಟ್ ಎಕ್ಸ್ಪ್ಲೇನ್ ದ ಬಯೋಕೆಮಿಕಲ್ ನೇಚರ್ ಆಫ್ ದಟ್ ಟ್ರಾನ್ಸ್ಫರ್ ಕೆಮಿಕಲ್ ಫ್ರಮ್ ಹೀಟ್ ಕಿಲ್ ಎಸ್ ಇನ್ ಟು ಆರ್. ದಟ್ ಮೀನ್ಸ್ ವಾಟ್ ವಾಸ್ ದಟ್ ಕೆಮಿಕಲ್, ವಾಟ್ ವಾಸ್ ದಟ್ ಬಯೋಕೆಮಿಕಲ್, ವೆದರ್ ಇಟ್ ಈಸ್ ಪ್ರೋಟೀನ್ ಆರ್ ಆರ್ ಎನ್ ಎ ಆರ್ ಡಿ ಎನ್ ಎ, ಸೊ ವಾಟ್ ಈಸ್ ಇಟ್ ಮೈಟ್ ಬಿ ಅನ್ನೋದನ್ನ ಹೇಳಲಿಲ್ಲ. ಅಂದ್ರೆ ಇಲ್ಲಿಂದ ಹೋಗಿರ್ತಕ್ಕಂಥ ಬಯೋಕೆಮಿಕಲ್ ಸಬ್ಸ್ಟೆನ್ಸ್ ಏನಿದೆಯೋ ಅದು ಯಾರು ಅಂತ ಹೇಳಿ, ಅಂದ್ರೆ ಬಯೋಕೆಮಿಕಲ್ ನೇಚರ್ ಅನ್ನೋ ಅವ್ನು ಪತ್ತೆ ಹಚ್ಚಕ್ಕಾಗಲಿಲ್ಲ. ಬಟ್ ಯಾರೊಬ್ರು ಕೆಮಿಕಲ್ ಅಂತ ಹೋಗಿದ್ದಾರೆ, ಸೊ ಅವರೇ ಜೆನೆಟಿಕ್ ಮೆಟೀರಿಯಲ್ ಇರಬೇಕು ಅಂತ ಇವನು ವಾದ. ಹೋಗಿರ್ತಕ್ಕಂಥವನು ಆರ್ ಎನ್ ಎನ್ಒ ಡಿ ಎನ್ ಎನ್ಒ ಪ್ರೋಟೀನ್ ಅಂತ ಗೊತ್ತಿಲ್ಲ, ಅಲ್ಲಿ ಎಕ್ಸ್ಪೆರಿಮೆಂಟ್ ಅಂತ ಹೋಗುತ್ತೆ. ಹೌಎವರ್ ಇಲ್ಲಿಂದಲೂ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಅಂತ ಗೊತ್ತಾಯ್ತು. ಅಂದ್ರೆ ಯಾವ್ದೊಂದು ಪರ್ಟಿಕ್ಯುಲರ್ ಬಯೋಕೆಮಿಕಲ್ ಒಂದು ಆರ್ಗ್ಯಾನಿಸಮ್ ಇಂದ ಮತ್ತೊಂದು ಆರ್ಗ್ಯಾನಿಸಮ್ ಟ್ರಾನ್ಸ್ಫರ್ ಆಗ್ತಾ ಇದೆ, ಅದೇ ಜೆನೆಟಿಕ್ ಕ್ಯಾರೆಕ್ಟರ್ಸ್ ತಗೊಂಡು ಹೋಗ್ತಾ ಇತ್ತು ಅನ್ನೋದು ಒಂದು ಕನ್ಫರ್ಮ್ ಆಯ್ತು. ಸೊ ದಿಸ್ ಈಸ್ ಅಬೌಟ್ ಗ್ರಿಫಿತ್ ಎಕ್ಸ್ಪೆರಿಮೆಂಟ್. 5 marks ಕೂಡ ಕೇಳ್ತೀವಿ, ಹಾಗಾಗಿ ದಯವಿಟ್ಟು ಇದನ್ನ ನೋಡ್ಕೊಂಡಿರಿ. ವಾಟ್ ನೆಕ್ಸ್ಟ್? ಎಸ್, ಸೊ ಅಕಾರ್ಡಿಂಗ್ ಟು ಗ್ರಿಫಿತ್ ಎಕ್ಸ್ಪೆರಿಮೆಂಟ್ ವಿಚ್ ವಾಸ್ ಕಂಡಕ್ಟೆಡ್ 1928, ಓಕೆ, ಗ್ರಿಫಿತ್ ಎಕ್ಸ್ಪೆರಿಮೆಂಟ್ 1928 ಅಲ್ಲಿ ನಡೆದಂತ ಎಕ್ಸ್ಪೆರಿಮೆಂಟ್ ಅಲ್ಲಿ ಏನ್ ಗೊತ್ತಾಯ್ತು ಅಂದ್ರೆ, ಸೊ ದೇರ್ ಮಸ್ಟ್ ಬಿ ಸಮ್ ಬಯೋಕೆಮಿಕಲ್ ಮಟೀರಿಯಲ್ ದಟ್ ಟ್ರಾನ್ಸ್ಫರ್ ಫ್ರಮ್ ಒನ್ ಆರ್ಗ್ಯಾನಿಸಮ್ ಟು ದ ಅನದರ್ ಆರ್ಗ್ಯಾನಿಸಮ್ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಇನ್ಹೆರಿಟೆನ್ಸ್ ಆಫ್ ಜೆನೆಟಿಕ್ ಕ್ಯಾರೆಕ್ಟರ್ಸ್. ಸೊ ದಟ್ ಈಸ್ ಅ ಪ್ರಿನ್ಸಿಪಲ್ಸ್ ಆಫ್ ಟ್ರಾನ್ಸ್ಫಾರ್ಮೇಶನ್ ಪ್ರಿನ್ಸಿಪಲ್ ಅಂತಕ್ಕಂಥದ್ದು. ಸೊ ಗ್ರಿಫಿತ್ ಎಕ್ಸ್ಪ್ಲೇನ್ ಅಲ್ಲಿ ಗೊತ್ತಾಯ್ತು. ಬಟ್ ಈ ಡಿಡ್ ನಾಟ್ ಎಕ್ಸ್ಪ್ಲೇನ್ ದ ಬಯೋಕೆಮಿಕಲ್ ಕ್ಯಾರೆಕ್ಟರೈಸೇಷನ್, ಬಯೋಕೆಮಿಕಲ್ ಕ್ಯಾರೆಕ್ಟರೈಸೇಷನ್ ಆಫ್ ದಟ್ ಜೆನೆಟಿಕ್ ಮೆಟೀರಿಯಲ್. ಸೊ ಇನ್ ಆರ್ಡರ್ ಟು ಐಡೆಂಟಿಫೈ ದ ಬಯೋಕೆಮಿಕಲ್ ನೇಚರ್ ವಿಚ್ ವಾಟ್ ಈಸ್ ದ ಬಯೋಕೆಮಿಕಲ್ ದಟ್ ಟ್ರಾನ್ಸ್ಫರ್ ಫ್ರಮ್ ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ ಇನ್ ಟು ದ ಆರ್ ಸ್ಟ್ರೈನ್,
to understand that Oswald Avery, I repeat once again, Oswald Avery, MacLeod and McCarthy. So they conducted an experiment, that experiment conducted at that time of 1933 to 1944. So that experiment revealed all the nature of that biochemical property of that chemical. Okay, so what they did, what is the various steps they conducted to come to that conclusion? So let me explain that Oswald Avery experiment or biochemical characterization of transforming principle. So describe a biochemical characterization of a transforming principle by Oswald Avery, or explain the Oswald Avery experiment. So author experiment and killed the author transform principle and biochemical characterization model experiment and experiment. He experiment with the Asha Griffith Tenu transfer agar chemical yaw to conduce the law other pathetic irrigal sum. So yaw heat killed R strain in the R strain, heat killed S strain in the R strain get transfer amadi, R strain and S strain convert marzanta, a chemical yaw on the pathetic. So before this experiment, Oswald Avery, MacLeod and McCarthy experiment, prior to this experiment, it was believed that protein must be, or more, protein might be the genetic material. Okay. So protein genetic material is the unconditional, your experiment is the mother. So what is the experiment? So they continued with the experiment. Okay. So you have to understand the biochemical nature of that substance, these Oswald Avery, MacLeod and McCarthy, they extracted biochemicals, various biochemicals from a heat killed S strain. Streptococcus pneumonia bacteria S strain in the heat killed S strain in the chemical organism. Adrolika yella biochemical extract martare. Especially yenana, so adrolika protein and extract martare. Protein, adrolika RNA enna. DNA genetic material extract. So in Oswald Avery experiment, Oswald Avery, MacLeod and McCarthy, they extracted various possible biochemicals from the heat killed S strain bacteria such as proteins, RNA, DNA, etc. So you extract that is the first step. Erne step alin matariga, erne step ali. So they injected the mixture of, injected the mixture of a live R strain and then heat killed S strain along with, yes, so along with the protease enzyme. Protease enzyme. Okay. So protease enzyme. What is this protease enzyme? Protease is the enzyme which denature the protein, which destroy the protein. This protease enzyme is called. So protease, okay. This enzyme protein and denature marte, protein and digest marte. How the protein digest marte? Protein digestion adhmelu transforming nedre. Protein digestion adhmelu koda R strain or S strain adre. Protein is genetic material. If protein is not a protein, it will transforming effect. Transforming is not a protein. Protease is not a mixture. Inject healthy maize. So they injected the healthy mice with a mixture of live R strain and heat kill S strain along with protease enzyme. So what was the result? Result in Ito, he gave protease as a this mixture did not affect, okay, did not affect the transformation, did not affect the transforming principle, okay, transforming principle. Nodi, it's not some order. So, he mixture na protease enzyme jithi inject madaga. So, a mixture like that, live, sorry, heat killed yesterday, protein ashaito, you need the enzyme in the protein ashadu koda, so transformation erdo eto, this mixture did not affect. So, the end of Marakangla transformation and then Tapsakalandre, a heat ki yesterday, the other biochemical logi, the R strain here. Aduna, protein Tapsakalandre, protein a calcium adilanta. So, therefore, protein is not the genetic material. Protein is genetic material like a samadilla. But just genetic material agitun, right?
ಸೊ ಅವಾಗ ಟ್ರಾನ್ಸ್ಫಾರ್ಮೇಶನ್ ನಡೀತಿರ್ಲಿಲ್ಲ ಪ್ರೋಟೀನ್ ಇಲ್ಲ ಅಂದ್ರೆ ಟ್ರಾನ್ಸ್ಫಾರ್ಮೇಶನ್ ಇರ್ತಿರ್ಲಿಲ್ಲ ಬಟ್ ಪ್ರೋಟೀನ್ ಇಲ್ಲ ಅವಾಗ ಟ್ರಾನ್ಸ್ಫಾರ್ಮೇಶನ್ ನಡೆದೋಗಿದೆ ಹಾಗಾದ್ರೆ ಪ್ರೋಟೀನ್ ಈ ಕೆಲಸ ಮಾಡಿಲ್ಲ ಅಂತ ಆಯ್ತು ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಸೊ ದೇ ಇಂಜೆಕ್ಟೆಡ್ ದ ಮಿಕ್ಸ್ಚರ್ ಸೇಮ್ ಮಿಕ್ಸ್ಚರ್ ಓಕೆ ದೇ ಇಂಜೆಕ್ಟೆಡ್ ದ ಸೇಮ್ ಮಿಕ್ಸ್ಚರ್ ದಟ್ ಇಸ್ ಲೈವ್ ಆರ್ಸೆನಿಕ್ ಹೀಗೆಲ್ ಸ್ಟೈನ್ ಅಲಾಂಗ್ ವಿತ್ ವಾಟ್ ಸೊ ಅಲಾಂಗ್ ವಿತ್ ಆರ್ಎನ್ಎಸೆ ಎಂಜೈಮ್ಸ್ ಆರ್ಎನ್ಎಸ್ಎಸ್ ಸೊ ಆರ್ಎನ್ಎಸ್ಎಸ್ ಎಂಜೈಮ್ಸ್ ಆರ್ಎನ್ಎಸ್ಎಸ್ ಬರೀತಾರೆ ನೋಡಿ ಸೊ ಆರ್ಎನ್ಎ ಇದು ಬೇರೆ ಓಕೆ ಸರಿ ಈ ಆರ್ಎನ್ಎಸ್ಎಸ್ ಇದು ಬೇರೆ ಮತ್ತೆ ಆರ್ಎನ್ಎಸ್ ಇದು ಬೇರೆ ಇದು ಎಂಜೈಮ್ ಎಸೆ ಎಸೆ ಬಂದ ಎಂಜೈಮ್ ಇವು ಆರ್ಎನ್ಎ ವಿಧಗಳು ಟಿಆರ್ಎನ್ಎ ಎಂಆರ್ಎನ್ಎ ಆರ್ಆರ್ಎನ್ಎ ಈಗ ಇದೇ ಚಾಪ್ಟರ್ ಮುಂದೆ ಹೋಗ್ತೀವಲ್ಲ ಅಲ್ಲಿ ಡಿಸ್ಕಸ್ ಮಾಡ್ತೀವಿ ಆರ್ಎನ್ಎಗಳು ಇದು ಆರ್ಎನ್ಎಸ್ಎಸ್ ಎಂಜೈಮ್ ಸೊ ಬರೀಬೇಕಾದ್ರೆ ಸರಿ ನೋಡ್ಕೊಳ್ಳೋಣ ಓಕೆ ಸೊ ಈಗ ಆರ್ಎನ್ಎಸ್ಎಸ್ ಎಂಜೈಮ್ ಸೇರಿಸಿದ್ರೆ ಆಗ ಪ್ರೋಟೀನ್ ಸೇರಿಸಿದ್ವಿ ಪ್ರೋಟೀನ್ ಅನ್ನ ಡಿಸ್ಟ್ರಾಯ್ ಮಾಡಿದ್ವಿ ಆದ್ರೂ ಕೂಡ ಟ್ರಾನ್ಸ್ಫಾರ್ಮೇಶನ್ ನಿಂತಿರ್ಲಿಲ್ಲ ಟ್ರಾನ್ಸ್ಫಾರ್ಮೇಶನ್ ನಡೆದಿತ್ತು ಹಾಗೆ ಪ್ರೋಟೀನು ಈ ಹೀಟ್ ಕಿಲ್ಲರಿಂದ ಆರ್ಗ್ ಹೋಗಿಲ್ಲ ಅಥವಾ ಆ ಕೆಲಸ ಜೆನೆಟಿಕ್ ಬಟ್ಟೆ ಕೆಲಸ ಮಾಡ್ತಾರೆ ಅಂತ ಗೊತ್ತಾಯ್ತು ಇನ್ನು ಆರ್ಎನ್ಎಸ್ಎಸ್ ನಿಮ್ಗೆಲ್ಲ ಗೊತ್ತಾಗಿತ್ತು ಈಗ ಆರ್ಎನ್ಎಸ್ಎಸ್ ವಿಚ್ ಡಿ ನೇಚರ್ ಡಿಸ್ಟ್ರಾಯ್ ಆರ್ ಡಿಗ್ರೇಡ್ ದ ಆರ್ಎನ್ಎ ಸೊ ಇವು ಆರ್ಎನ್ಎ ಡೈಜೆಸ್ಟ್ ಮಾಡ್ತವೆ ಆರ್ಎನ್ಎ ಡೈಜೆಸ್ಟ್ ಮಾಡಿದ್ಮೇಲೆ ಸೊ ಈಗ ಏನಾದ್ರು ಟ್ರಾನ್ಸ್ಫಾರ್ಮೇಶನ್ ನಡೆದಿದೆಯಾ ಇಲ್ಲ ನೋಡಿದ್ರೆ ಸೇಮ್ ರಿಸಲ್ಟ್ ಡಿಡ್ ನಾಟ್ ಅಫೆಕ್ಟ್ ಓಕೆ ಸೊ ಡಿಡ್ ನಾಟ್ ಅಫೆಕ್ಟ್ ದ ಟ್ರಾನ್ಸ್ಫಾರ್ಮೇಶನ್ ಸೊ ಡಿಡ್ ನಾಟ್ ಅಫೆಕ್ಟ್ ದ ಟ್ರಾನ್ಸ್ಫಾರ್ಮೇಶನ್ ನೋಡಿ ಇದು ಅಷ್ಟೇ ಸೇಮ್ ರಿಸಲ್ಟ್ ಕೊಡ್ತು ಪ್ರೋಟೀನ್ ಇಲ್ಲದೇ ಇದ್ದಾಗಲೂ ಟ್ರಾನ್ಸ್ಫಾರ್ಮೇಶನ್ ಆಯ್ತು ಅಂದ್ರೆ ಆರ್ ಸ್ಟ್ರೈನ್ ಇದ್ದಿದ್ದು ಎಸ್ಟ್ರೈನ್ ಆಯ್ತು ಇನ್ನು ಆರ್ ಎನ್ ಎ ಇಲ್ದಿದ್ರೂ ಕೂಡ ಆರ್ ಸ್ಟ್ರೈನ್ ಇದ್ದಿದ್ದು ಎಸ್ಟ್ರೈನ್ ಆಗ್ತಾ ಇದೆ ಅಂದ್ರೆ ಟ್ರಾನ್ಸ್ಫಾರ್ಮೇಶನ್ ನಡೀತಾ ಇದೆ ಅಂದ್ರೆ ಆ ಬಯೋಕೆಮಿಕಲ್ ಮೆಟೀರಿಯಲ್ ಡೆಡ್ ಎಸ್ಟ್ರೈನ್ ಇದೆ ಆರ್ ಸ್ಟ್ರೈನ್ ಹೋಗ್ತಾನೆ ಇದೆ ಹಾಗಾದ್ರೆ ಹಂಗ ಹೋಗ್ತಿರೋ ಅಂದ್ರೆ ಬ್ಯಾಕ್ಟೀರಿಯಾದಿಂದ ಇಲ್ಲಿಗೆ ಹೋಗ್ತಾ ಇರ್ತಕ್ಕಂಥವ್ರು ಪ್ರೋಟೀನು ಅಲ್ಲ ಅಥವಾ ಆರ್ ಎನ್ ಎನೂ ಅಲ್ಲ ಅಥವಾ ಇರ್ಬೋದು ಜೆನೆಟಿಕ್ ಮೆಟೀರಿಯಲ್ ಯಾಕಂದ್ರೆ ಟ್ರಾನ್ಸ್ಫಾರ್ಮೇಶನ್ ನಡೀತಾನೆ ಇದೆ ವಾಟ್ ನೆಕ್ಸ್ಟ್ ಇನ್ ದ ಥರ್ಡ್ ಸ್ಟೆಪ್ ಸೊ ದೇ ಇಂಜೆಕ್ಟ್ ದ ಹೆಲ್ದಿ ಮೈಸ್ ವಿತ್ ದ ಮಿಕ್ಸ್ಚರ್ ಲೈವ್ ಆರ್ ಸ್ಟ್ರೈನ್ ಅಲಾಂಗ್ ವಿತ್ ಹೀಟ್ ಕಿಲ್ ಸ್ಟ್ರೈನ್ ಅಲಾಂಗ್ ವಿತ್ ಡಿಎನ್ಎಸ್ ಎಸ್ ಈಗ ಡಿಎನ್ಎಸ್ ಬಂತು ನಿಮ್ಗೆ ಗೊತ್ತಾಗಿದೆ ಆರ್ಎನ್ಎಸ್ಎಸ್ ಡಿಎನ್ಎಸ್ ಗೊತ್ತಾಗಿ ಎಂಜೈಮ್ಸ್ ವಿಚ್ ಡೈಜೆಸ್ಟ್ ದ ಡಿಎನ್ಎ ಸೊ ಡಿಎನ್ಎ ಡೈಜೆಸ್ಟ್ ಮಾಡಿಬಿಡ್ತಾರೆ ಡಿಎನ್ಎ ಹಾರ್ಡ್ ಮಾಡ್ಬಿಟ್ಟಿರ್ತವೆ ಇವು ಡಿಎನ್ಎ ಎಂಜೈಮ್ಗಳು ಸೊ ಈಗ ಏನಾಯ್ತು ಅಂದ್ರೆ ಓಕೆ ಸೊ ಟ್ರಾನ್ಸ್ಫಾರ್ಮೇಶನ್ ಓಕೆ ಟ್ರಾನ್ಸ್ಫಾರ್ಮೇಶನ್ ಈಸ್ ಇನ್ಹಿಬಿಟೆಡ್ ಅಂತ ಇನ್ಹಿಬಿಟೆಡ್ ಓಕೆ ಇದನ್ನ ಅರ್ಥ ಮಾಡ್ಕೊಳ್ಳೋಣ ಓಕೆ ಇಲ್ಲಿ ಟ್ರಾನ್ಸ್ಫಾರ್ಮೇಶನ್ ನಿಂತು ಹೋಯ್ತು ಓಕೆ ಆಸ್ವಾಲ್ಡ್ ಡಾವೆರಿ ಅಂಡ್ ಹಿಸ್ ಫ್ರೆಂಡ್ಸ್ ದೇ ಇಂಜೆಕ್ಟೆಡ್ ದ ಹೆಲ್ದಿ ಮೈಸ್ ವಿತ್ ದ ಮಿಕ್ಸ್ಚರ್ ಆಫ್ ಅ ಲೈವ್ ಆಫ್ ಸ್ಟ್ರೈನ್ ಅಂಡ್ ಅ ಹೀಟ್ ಕಿಲ್ ಸ್ಟ್ರೈನ್ ಅಲಾಂಗ್ ವಿತ್ ಡಿಎನ್ಎಸ್ ಎಂಜೈಮ್ಸ್ ಸೊ ದ ರಿಸಲ್ಟ್ ವಾಸ್ ದಿಸ್ ಮಿಕ್ಸ್ಚರ್ ಇಟ್ ಇನ್ಹಿಬಿಟೆಡ್ ದ ಟ್ರಾನ್ಸ್ಫಾರ್ಮೇಶನ್ ದಟ್ ಮೀನ್ಸ್ ಸೊ ಟ್ರಾನ್ಸ್ಫಾರ್ಮೇಶನ್ ಈಸ್ ಇನ್ಹಿಬಿಟೆಡ್ ಟ್ರಾನ್ಸ್ಫಾರ್ಮೇಶನ್ ನಡೀಲಿಲ್ಲ ಇಲ್ಲಿ ಟ್ರಾನ್ಸ್ಫಾರ್ಮೇಶನ್ ತಡೆಯಕ್ ಆಗ್ಲಿಲ್ಲ ಇಲ್ಲೂ ಟ್ರಾನ್ಸ್ಫಾರ್ಮೇಶನ್ ತಡೆಯಕ್ ಆಗ್ಲಿಲ್ಲ ಇಲ್ಲಿ ಟ್ರಾನ್ಸ್ಫಾರ್ಮೇಶನ್ ಆಗಿಲ್ಲ ಅಂದ್ರೆ ತಡೆದಿದೆ ಟ್ರಾನ್ಸ್ಫಾರ್ಮೇಶನ್ ಆಗಿಲ್ಲ ಟ್ರಾನ್ಸ್ಫಾರ್ಮೇಶನ್ ಈಸ್ ಇನ್ಹಿಬಿಟೆಡ್ ಅಂದ್ರೆ ಟ್ರಾನ್ಸ್ಫಾರ್ಮೇಶನ್ ನಿಂತು ಹೋಯ್ತು ಸ್ಟಾಪ್ ಆಯ್ತು ಇಲ್ಲಿ ತಡೆದಿರ್ಲಿಲ್ಲ ದಯವಿಟ್ಟು ಪ್ರೋಟೀನ್ ಇಲ್ಲದಾಗ ಟ್ರಾನ್ಸ್ಫಾರ್ಮೇಶನ್ ನಡೆದಿದೆ ಆರ್ಎನ್ಎ ಇಲ್ಲದಾಗ ಟ್ರಾನ್ಸ್ಫಾರ್ಮೇಶನ್ ನಡೆದಿದೆ ಡಿಎನ್ಎ ಇಲ್ಲದಾಗ ಟ್ರಾನ್ಸ್ಫಾರ್ಮೇಶನ್ ನಡೆದಿಲ್ಲ ಹಾಗಾದ್ರೆ ಹೀಟ್ ಕಿಲ್ಡ್ ಸ್ಟ್ರೈನ್ ಇಂದ ಲೈವ್ ಆರ್ ಸ್ಟ್ರೈನ್ ಹೋಗ್ತಿದ್ದವನು ಡಿಎನ್ಎನೆ ಸೊ ಡಿಎನ್ಎ ಹೋಗ್ತಿದ್ರಿಂದ ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇತ್ತು ಇಲ್ಲಿ ಡಿಎನ್ಎ ನಾಶ ಆಯ್ತು ಟ್ರಾನ್ಸ್ಫಾರ್ಮೇಶನ್ ಸ್ಟಾಪ್ ಆಯ್ತು ಹಾಗಾದ್ರೆ ದ ಡಿಎನ್ಎ ಇಫ್ ದೇರ್ ಈಸ್ ನೋ ಡಿಎನ್ಎ ದೆನ್ ದೇರ್ ಈಸ್ ನೋ ಟ್ರಾನ್ಸ್ಫಾರ್ಮೇಶನ್ ನೋ ಡಿಎನ್ಎ ನೋ ಟ್ರಾನ್ಸ್ಫಾರ್ಮೇಶನ್ ದಟ್ ಮೀನ್ಸ್ ಡಿಎನ್ಎ ಇಸ್ ದ ಬಯೋಕೆಮಿಕಲ್ ದಟ್ ಟ್ರಾನ್ಸ್ಫರ್ ಫ್ರಮ್ ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ ಇನ್ ಟು ದ ಆರ್ ಸ್ಟ್ರೈನ್ ಅಂಡ್ ದಟ್ ರೆಸ್ಪಾನ್ಸಿಬಲ್ ಫಾರ್ ದ ಟ್ರಾನ್ಸ್ಫಾರ್ಮೇಶನ್ ಆಫ್ ಲೈವ್ ಆರ್ ಸ್ಟ್ರೈನ್ ಇನ್ ಟು ಲೈವ್ ಎಸ್ ಸ್ಟ್ರೈನ್ ಸೊ ದಟ್ ಈಸ್ ದ ಕೆಮಿಕಲ್ ದಟ್ ಟ್ರಾನ್ಸ್ಫರ್ ಫ್ರಮ್ ಒನ್ ಆರ್ಗ್ಯಾನಿಸಮ್ ದಟ್ ಈಸ್ ಫ್ರಮ್ ಬ್ಯಾಕ್ಟೀರಿಯಾ ಟು ದ ಅನದರ್ ಆರ್ಗ್ಯಾನಿಸಮ್ ದಟ್ ಈಸ್ ಮೈಸ್ ಅಂದ್ರೆ ಒಂದಾಗಿಂದ ಮತ್ತೊಂದು ಆರ್ಗ್ಯಾನಿಸಮ್ಗೆ ಅಂದ್ರೆ ಒಂದ್ ಜನರೇಷನ್ ನೆಕ್ಸ್ಟ್ ಜನರೇಷನ್ಗೆ ಈ ಕ್ಯಾರೆಕ್ಟರೈಸಸ್ ಗಳನ್ನೆಲ್ಲ ಒತ್ತಡ ಹೋಗ್ತಾ ಇರ್ತಕ್ಕಂಥವ್ರು ಡಿಎನ್ಎ ಅಂತ ಗೊತ್ತಾಯ್ತು ದಟ್ ಈಸ್ ವೈ ಡಿಎನ್ಎ ಇಸ್ ದ ಜೆನೆಟಿಕ್ ಮೆಟೀರಿಯಲ್ ಹೌಎವರ್ ಸಮ್ ಆಫ್ ದ ಕಾಂಟೆಂಪರರಿ ಬಯಾಲಜಿಸ್ಟ್ ಆರ್ ನಾಟ್ ಕನ್ಸಿಡ್ ದೇ ವರ್ ನಾಟ್ ಕನ್ವಿನ್ಸ್ಡ್ ಬೈ ದಿಸ್ ಎಕ್ಸ್ಪೆರಿಮೆಂಟ್ ಸೊ ವಾಟ್ ಎವರ್ ಇಟ್ ಮೇ ಬಿ ಸೊ ಡಿಎನ್ಎ ಇಸ್ ದ ಜೆನೆಟಿಕ್ ಮೆಟೀರಿಯಲ್ ಅನ್ನೋದಕ್ಕೆ ಇಷ್ಟು ಪ್ರೂಫ್ ಅವ್ರು ಕೊಡ್ತಾರೆ ಅದು ಆಸ್ವಾಲ್ಡ್ ಡಾವೆರಿ ಎಕ್ಸ್ಪೆರಿಮೆಂಟ್ ಅನ್ಬಹುದು ಅಥವಾ ಬಯೋಕೆಮಿಕಲ್ ಕ್ಯಾರೆಕ್ಟರೈಸೇಷನ್ ಆಫ್ ಆರ್ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಅನ್ಬಹುದು ಸೊ ಇದನ್ನ ಕೇಳ್ತಾರೆ ದಯವಿಟ್ಟು ನೋಡ್ಕೊಳ್ಳಿ ಹಾಗೆ ಗ್ರಿಫಿತ್ ಎಕ್ಸ್ಪೆರಿಮೆಂಟ್ ನ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಅಂತ ಕರೀತಾರೆ ಲೈವ್ ಆರ್ ಸ್ಟ್ರೈನ್ ಇರ್ತಕ್ಕಂಥ ಒಂದು ಸ್ಟ್ರೈನ್ ಮತ್ತೊಂದು ಸ್ಟ್ರೈನ್ ಕನ್ವರ್ಟ್ ಆಗ್ತಕ್ಕಂಥದ್ದು ಟ್ರಾನ್ಸ್ಫಾರ್ಮೇಶನ್ ಅದಕ್ಕಾಗಿನೆ ಇದು ಬಯೋಕೆಮಿಕಲ್ ಕ್ಯಾರೆಕ್ಟರೈಸೇಷನ್ ಯಾಕೆ ಕರೀತಾರೆ ಸೊ ಇಲ್ಲಿ ಡೆಡ್ ಮೈಸ್ ಇಂದ
ಅಥವಾ ಡೆಡ್ ಹೀಟ್ ಕ್ರಿಯೇಟ್ ಎಸ್ಟ್ರೇನ್ ಇಂದ ಆಸ್ಟ್ರೇನ್ ಹೋದಂತ ಕೆಮಿಕಲ್ ಯಾರು ಅವನಿಗೆ ಬೈ ಕೆಮಿಕಲ್ ನೇಚರ್ ಅಂತ ಕಂಡುಹಿಡಿತಾರೆ ಅದಕ್ಕೆ ಬೈ ಕೆಮಿಕಲ್ ಲಾಸ್ಟ್ ಅಟ್ರೇಷನ್ ಅಂತ ಹೇಳ್ತೀವಿ ಸೊ ದಿಸ್ ಈಸ್ ಅಬೌಟ್ ಸೊ ಆಸ್ವಾಲ್ಡ್ ಅವೇರಿ ಎಕ್ಸ್ಪೆರಿಮೆಂಟ್ ಇದು ಕೂಡ ಐದ್ ಮಾಸ್ಕ್ ಕೇಳ್ತೀವಿ ಸೊ ಗ್ರಿಫಿತ್ ಎಕ್ಸ್ಪೆರಿಮೆಂಟ್ ಐದ್ ಮಾಸ್ಕ್ ಇಟ್ಟಬಹುದು ಇದನ್ನು ಕೂಡ ಸೊ ಸ್ಟೆಪ್ ವೈಸ್ ಫಸ್ಟ್ ಸ್ಟೆಪ್ ಅಲ್ಲಿ ಏನೋ ಆಮೇಲೆ ಏನೋ ಆಮೇಲೆ ಏನೋ ಆಮೇಲೆ ಏನೋ ಮತ್ತೆ ಲಾಸ್ಟ್ ಕನ್ಕ್ಲೂಷನ್ ಏನು ಲಾಸ್ಟ್ ಕನ್ಕ್ಲೂಷನ್ ಏನು ವೆನ್ ದೇರ್ ಈಸ್ ನೋ ಡಿಎನ್ಎ ದೇರ್ ಈಸ್ ನೋ ಟ್ರಾನ್ಸ್ಫಾರ್ಮೇಶನ್ ದೇರ್ಫೋರ್ ಡಿಎನ್ಎ ಇಸ್ ದ ಬಯೋಕೆಮಿಕಲ್ ದಟ್ ಕ್ಯಾನ್ ಟ್ರಾನ್ಸ್ಫರ್ ಫ್ರಮ್ ಅ ಹೀಟ್ ಕಿಲ್ಡ್ ಎಸ್ಟ್ರೇನ್ ಇಂಟು ಆಸ್ಟ್ರೇನ್ ಅಂಡ್ ಕನ್ವರ್ಟ್ ಆಸ್ಟ್ರೇನ್ ಇಂಟು ಲೈವ್ ಎಸ್ಟ್ರೇನ್ ದೇರ್ಫೋರ್ ಡಿಎನ್ ಇಸ್ ಜೆನೆಟಿಕ್ ಮೆಟೀರಿಯಲ್ ಅಂತ ಕನ್ಕ್ಲೂಷನ್ ಹೇಳಬೇಕು ಓಕೆ ಎಸ್ ರಿಗಾರ್ಡಿಂಗ್ ದ ಸರ್ಚ್ ಆಫ್ ಜೆನೆಟಿಕ್ ಮೆಟೀರಿಯಲ್ ಐ ಎಕ್ಸ್ಪ್ಲೇನ್ಡ್ ಟೂ ಎಕ್ಸ್ಪೆರಿಮೆಂಟ್ಸ್ ಗ್ರಿಫಿತ್ ಎಕ್ಸ್ಪೆರಿಮೆಂಟ್ ದಟ್ ಈಸ್ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಆಸ್ವಾಲ್ಡ್ ಆವೇರಿ ಎಕ್ಸ್ಪೆರಿಮೆಂಟ್ ದಟ್ ಈಸ್ ಬಯೋಕೆಮಿಕಲ್ ಕ್ಯಾರೆಕ್ಟರೈಸೇಷನ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಸೊ ಇನ್ ಗ್ರಿಫಿತ್ ಎಕ್ಸ್ಪೆರಿಮೆಂಟ್ ವಿ ಕೇಮ್ ಟು ನೋ ದಟ್ ದ ಪರ್ಟಿಕ್ಯುಲರ್ ಬಯೋಕೆಮಿಕಲ್ ದಟ್ ಟ್ರಾನ್ಸ್ಫರ್ ಫ್ರಮ್ ಈಟ್ ಕಿಲ್ ಎಸ್ ಸ್ಟ್ರೇನ್ ಟು ದ ಆರ್ ಸ್ಟ್ರೇನ್ ದಟ್ ಮೈಟ್ ಬಿ ದ ಜೆನೆಟಿಕ್ ಮೆಟೀರಿಯಲ್ ಅಂಡ್ ಇನ್ ಆವೇರಿ ಎಕ್ಸ್ಪೆರಿಮೆಂಟ್ ವಿ ಕೇಮ್ ಟು ಎ ಕನ್ಕ್ಲೂಷನ್ ದಟ್ ಡಿಎನ್ಎ ಈಸ್ ದ ಜೆನೆಟಿಕ್ ಮೆಟೀರಿಯಲ್ ಹೌಎವರ್ ಸಮ್ ಕಾಂಟೆಂಪರರಿ ಬಯಾಲಜಿಸ್ಟೆಡ್ ಆರ್ ನಾಟ್ ವರ್ ನಾಟ್ ಕನ್ವಿನ್ಸ್ಡ್ ಬೈ ಆಸ್ವಾಲ್ಡ್ ಆವೇರಿ ಮ್ಯಾಕ್ ಕಾಟ್ ಅಂಡ್ ಮ್ಯಾಕ್ ಲಿಯೋಡ್ ಎಕ್ಸ್ಪೆರಿಮೆಂಟ್ ದಟ್ ಈಸ್ ವೈ ಒನ್ ಮೋರ್ ಆನ್ ಈಕ್ವಿವೋಕಲ್ ಪ್ರೂಫ್ ಗೀವನ್ ಬೈ ಆಲ್ಫ್ರೆಡ್ ಹರ್ಷೆ ಅಂಡ್ ಮಾರ್ಥಾ ಚೇಸ್ ದಟ್ ಈಸ್ ಪಾಪ್ಯುಲರ್ಲಿ ಕಾಲ್ಡ್ ಆಸ್ ದ ಹರ್ಷೆ ಅಂಡ್ ಚೇಸ್ ಎಕ್ಸ್ಪೆರಿಮೆಂಟ್ ಇನ್ 1952 1928 ಅಲ್ಲಿ ಗ್ರಿಫಿತ್ ಎಕ್ಸ್ಪೆರಿಮೆಂಟ್ ಟ್ರಾನ್ಸ್ಫರ್ ಪ್ರಿನ್ಸಿಪಲ್ ಆಯಿತು 1933 ಇಂದ 44 ತನಕ ಆಸ್ವಾಲ್ಡ್ ಆವೇರಿ ಎಕ್ಸ್ಪೆರಿಮೆಂಟ್ಸ್ ಆಯಿತು ಈಗ 1952 ನಲ್ಲಿ ಹರ್ಷೆ ಅಂಡ್ ಚೇಸ್ ಎಕ್ಸ್ಪೆರಿಮೆಂಟ್ ಬರ್ತಿದೆ ಎಲ್ಲದೂ ಕೂಡ ಸರ್ಚ್ ಫಾರ್ ಜೆನೆಟಿಕ್ ಮೆಟೀರಿಯಲ್ ಆಲ್ರೆಡಿ ಜೆನೆಟಿಕ್ ಮೆಟೀರಿಯಲ್ ಡಿಎನ್ಎ ಅಂತ ಪ್ರೂಫ್ ಆಗೋಯ್ತು ಆಸ್ವಾಲ್ಡ್ ಆವೇರಿಯಲ್ಲಿ ಆದ್ರೂ ಕೂಡ ಕೆಲವರು ಕನ್ವಿನ್ಸ್ ಆಗಲೇ ಇಲ್ಲ ಅನ್ನೋದಕ್ಕೆ ಮತ್ತೊಂದು ಅನ್ಈಕ್ವಿವೋಕಲ್ ಪ್ರೂಫ್ ಅಂತೀವಿ ಇದನ್ನ ಅನ್ಈಕ್ವಿವೋಕಲ್ ಪ್ರೂಫ್ ಅಂದ್ರೆ ಸರಿಸಾಟ್ ಇಲ್ಲಿರ್ತಕ್ಕಂಥ ಒಂದು ಸಾಕ್ಷಿಯನ್ನ ನಮ್ಮ ಆಲ್ಫ್ರೆಡ್ ಹರ್ಷೆ ಮತ್ತೆ ಮಾರ್ಥಾ ಚೇಸ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ ಅದನ್ನ ಹರ್ಷೆ ಚೇಸ್ ಎಕ್ಸ್ಪೆರಿಮೆಂಟ್ ಅಂತಲ್ಲಿ ಪಾಪ್ಯುಲರ್ ನಾವು ಕರೀತಕ್ಕಂಥದ್ದು ಈ ಹರ್ಷೆ ಚೇಸ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ಸ್ವಲ್ಪ ಇಂಟ್ರೆಸ್ಟ್ ಚೆನ್ನಾಗಿರ್ಬೇಕು ಕರೆಕ್ಟ್ ಆಗಿರ್ಬೇಕು ಸ್ಟೆಪ್ಸ್ ಅನ್ನು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಏನ್ ಮಾಡಿದ್ರೆ ಅಂತ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ ಸೊ ಈ ಹರ್ಷೆ ಅಂಡ್ ಚೇಸ್ ತಗೊಂಡಿದ್ದು ಹೇಗೆ ನಮ್ಮ ಗ್ರಿಫಿತ್ ಸ್ಟ್ರೆಪ್ಟೋಕಾಕಸ್ ನ್ಯೂಮೋನಿಯಾ ತಗೊಂಡು ಹಾಗೇನೆ ನಮ್ಮ ಆಸ್ವಾಲ್ಡ್ ಆವೇರಿ ಇನ್ಸ್ಟ್ರೂಮೆಂಟ್ ಅನ್ನ ಕಂಟಿನ್ಯೂ ಮಾಡ್ತಾ ಹೋದ್ರು ಅದೇ ತರ ಅವ್ರು ಎಂಜೈಮ್ ಬಳಸ್ಕೊಂಡು ಹರ್ಷೆ ಅಂಡ್ ಚೇಸ್ ಡಿಪೆಂಡ್ ಆಗಿದ್ದು ವೈರಸ್ಗಳನ್ನ ಮತ್ತು ಈಕೋಲಿ ಬ್ಯಾಕ್ಟೀರಿಯಾಗಳನ್ನ ಸೊ ವೈರಸ್ಗಳಂದ್ರೆ ಯಾರು ಬ್ಯಾಕ್ಟೀರಿಯೋ ಫೇಸ್ ಇದಾವಲ್ಲ ಅವು ಬ್ಯಾಕ್ಟೀರಿಯೋ ಫೇಸ್ ಅಂದ್ರೆ ವೈರಸಸ್ ಫಸ್ಟ್ ಪೀಸ್ ಅಲ್ಲಿ ಬಹಳ ಹೇಳಿದ್ವಿ ಓಕೆ ದ ಬ್ಯಾಕ್ಟೀರಿಯಾ ಇನ್ಫೆಕ್ಟಿಂಗ್ ವೈರಸಸ್ ಆರ್ ಕಾಲ್ಡ್ ಬ್ಯಾಕ್ಟೀರಿಯೋ ಫೇಸ್ ಬ್ಯಾಕ್ಟೀರಿಯಾದ ಮೇಲೆ ಅಫೆಕ್ಟ್ ಮಾಡ್ತಾರೆ ಬ್ಯಾಕ್ಟೀರಿಯಾವನ್ನೇ ತಿಂತಕ್ಕಂತ ವೈರಸ್ಗಳಿದಾವೆ ಅವನ ನಾವು ಬ್ಯಾಕ್ಟೀರಿಯೋ ಫೇಸ್ ಅಂತ ಪಿ ಎಚ್ ಜಿ ಫೇಸ್ ಅಂದ್ರೆ ಸ್ವಾಲೋ ತಿಂತಕ್ಕಂಥದ್ದು ಅಂತ ಬ್ಯಾಕ್ಟೀರಿಯೋ ಫೇಸ್ ಅಂದ್ರೆ ಬ್ಯಾಕ್ಟೀರಿಯಾ ಅಲ್ಲ ಬ್ಯಾಕ್ಟೀರಿಯಾ ಫೇಸ್ ಅಂದ್ರೆ ವೈರಸ್ ಸೊ ಅವನ ನೋಡು ಇದು ಬ್ಯಾಕ್ಟೀರಿಯಾ ಫೇಸ್ ವೈರಸ್ ಇದು ಬ್ಯಾಕ್ಟೀರಿಯಾ ಫೇಸ್ ಹೋದ ವರ್ಷ ನೀವು ನೋಡಿದ್ರೆ ಫಸ್ಟ್ ಪೀಸ್ ಎಕ್ಸ್ಪ್ಲೇನ್ ಮಾಡಿದೀವಿ ಬ್ಯಾಕ್ಟೀರಿಯಾ ಫೇಸಸ್ ಇವು ವೈರಸ್ಗಳು ಬ್ಯಾಕ್ಟೀರಿಯಾ ಫೇಸ್ ಅಂದ್ರೆ ವೈರಸ್ಗಳು ನೆನಪಿರ್ಲಿ ಈ ಬ್ಯಾಕ್ಟೀರಿಯಾ ಫೇಸ್ ವೈರಸ್ಗಳನ್ನು ಮತ್ತು ಈ ಕೋಲಿ ಬ್ಯಾಕ್ಟೀರಿಯಾಗಳು ಬಳಸ್ಕೊಂಡು ಹರ್ಷೆ ಅಂಡ್ ಚೇಸ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಜೆನೆಟಿಕ್ ಮೆಟೀರಿಯಲ್ ಯಾವ್ದು ಅಂತ ಪ್ರೂವ್ ಮಾಡಲಿಕ್ಕೆ ಏನ್ ಮಾಡ್ತಾರಂತ ಅವರು ಎರಡು ಸಪರೇಟ್ ಕಲ್ಚರಲ್ ಮೀಡಿಯಾದಲ್ಲಿ ಬ್ಯಾಕ್ಟೀರಿಯಾ ಫೇಸ್ಗಳನ್ನ ಬೆಳೆಸ್ತಾರೆ ದಟ್ ಮೀನ್ಸ್ ಹರ್ಷೆ ಅಂಡ್ ಚೇಸ್ ಗ್ರೀವ್ ಬ್ಯಾಕ್ಟೀರಿಯಾ ಫೇಸಸ್ ನಥಿಂಗ್ ಬಟ್ ವೈರಸಸ್ ಇನ್ ಅ ಸಪರೇಟ್ ಕಲ್ಚರಲ್ ಮೀಡಿಯಂ ವೇರ್ ಒನ್ ಮೀಡಿಯಂ ಕಂಟೈನ್ಡ್ ದ ರೇಡಿಯೋ ಆಕ್ಟಿವ್ ಸಲ್ಫರ್ ಅಂಡ್ ಅದರ್ ಮೀಡಿಯಂ ಕಂಟೈನ್ಡ್ ರೇಡಿಯೋ ಆಕ್ಟಿವ್ ಫಾಸ್ಫರಸ್ ಸೊ ದೇ ಗ್ರೂ ದ ಸಮ್ ಆಫ್ ದ ಬ್ಯಾಕ್ಟೀರಿಯೋ ಫೇಸಸ್ ನಥಿಂಗ್ ಬಟ್ ವೈರಸಸ್ ಇನ್ ದ ಮೀಡಿಯಂ ಕಂಟೈನ್ಡ್ ರೇಡಿಯೋ ಆಕ್ಟಿವ್ ಸಲ್ಫರ್ ಅಂಡ್ ದೇ ಗ್ರೂ ಸಮ್ ಅದರ್ ಬ್ಯಾಕ್ಟೀರಿಯಾ ಫೇಸಸ್ ವೈರಸ್ ಇನ್ ಅದರ್ ಕಲ್ಚರಲ್ ಮೀಡಿಯಂ ಕಂಟೈನಿಂಗ್ ರೇಡಿಯೋ ಆಕ್ಟಿವ್ ಫಾಸ್ಫರಸ್ ಸೊ ಯಾರ್ ಸಲ್ಫರ್ 35 ದಟ್ ಈಸ್ ಐಸೋಟೋಪ್ ಫಾಸ್ಫರಸ್ 32 ದಟ್ ಈಸ್ ಐಸೋಟೋಪ್ ಸೊ ಈಗ ಇವನ್ನ ಆ ಮೀಡಿಯಂ ಅಲ್ಲಿ ಬೆಳೆಸ್ತಾರೆ ಅಂಡ್ ದೋಸ್ ವೈರಸಸ್ ಗ್ರೋನ್ ಇನ್ ರೇಡಿಯೋ ಆಕ್ಟಿವ್ ಸಲ್ಫರ್ ಮೀಡಿಯಂ ದೇ ಕಂಟೈನ್ಡ್ ರೇಡಿಯೋ ಆಕ್ಟಿವ್
the radioactive phosphorus, but non-radioactive DNA. Why? Because the sulfur present only in protein, but not in the DNA. DNA, it does not contain the sulfur. Therefore, radioactive sulfur is not enter into DNA, as there is no sulfur in DNA. Therefore, DNA was non-radioactive, and protein coat around this, look at this capsid, you know. So that protein coat was radioactive. And those viruses that are grown in a radioactive phosphorus, here the case is completely reverse, where DNA is radioactive because DNA consists of phosphorus, and the protein is non-radioactive because no phosphorus in protein. So ishtaito. Matta sari repeat madidre. Nodi yava bacteriophage atho virus galna radioactive sulfur alli belidro alli DNA non-radioactive agitto. ಯಾಕಂದ್ರೆ ಡಿಎನ್ಎ ಸಲ್ಫರ್ ಇರಲ್ಲ. ಆದ್ರೆ ಪ್ರೋಟೀನ್ ಕೋಟ್ ರೇಡಿಯೋಕ್ಟಿವ್ ಆಗಿತ್ತು, ಯಾಕಂದ್ರೆ ಪ್ರೋಟೀನ್ ಕೋಟ್ ಅಲ್ಲಿ ಸಲ್ಫರ್ ಇರುತ್ತೆ. ಇನ್ನ ಯಾವ ಬ್ಯಾಕ್ಟೀರಿಯಾಫೇಜ್ ಗಳನ್ನ ರೇಡಿಯೇಟಿವ್ ಫಾಸ್ಫರಸ್ ಅಲ್ಲಿ ಬೆಳೆದ್ರು, ಅಲ್ಲಿ ಡಿಎನ್ಎ ರೇಡಿಯೋಕ್ಟಿವ್ ಆಗಿತ್ತು, ಯಾಕಂದ್ರೆ ಡಿಎನ್ಎ ಅಲ್ಲಿ ಫಾಸ್ಫರಸ್ ಇರುತ್ತೆ. ಆದ್ರೆ ಪ್ರೋಟೀನ್ ಕೋಟ್ ರೇಡಿಯೇಟಿವ್ ಆಗಿರಲಿಲ್ಲ, ಯಾಕಂದ್ರೆ ಪ್ರೋಟೀನ್ ಅಲ್ಲಿ ಫಾಸ್ಫರಸ್ ಇರಲ್ಲ. ಸೊ ಇದು ಅವ್ರು ಮಾಡಿರುವಂತ ಕೆಲಸ. ಆಫ್ಟರ್ ದಿಸ್ ವಾಟ್ ದೇ ಡಿಡ್, ಸೊ ದೇ ಅಲೋಡ್ ದ ಎಕ್ಸ್ಪೆರಿಮೆಂಟ್ ಇನ್ ತ್ರೀ ಸ್ಟೆಪ್ಸ್. That is infection, blending and centrifugation. ಈಗ ಇಲ್ಲಿ ಬ್ಯಾಕ್ಟೀರಿಯಾಫೇಜ್ ಗಳು ಬೆಳೆಸಾಯ್ತು ಅಂದ್ರೆ ವೈರಸ್ ಗಳು ಬೆಳೆಸಾಯ್ತು. ಸೊ ಸಲ್ಫರ್ ಅಲ್ಲಿ ಬೆಳೆದಿರ್ತಕ್ಕಂಥವರಲ್ಲಿ ಪ್ರೋಟೀನ್ ಕೋಟ್ ರೇಡಿಯೋಕ್ಟಿವ್ ಆಗಿದೆ, ಡಿಎನ್ಎ ರೇಡಿಯೋಕ್ಟಿವ್ ಆಗಿಲ್ಲ. ಫಾಸ್ಫರಸ್ ಅಲ್ಲಿ ಬೆಳೆದವರಲ್ಲಿ ಡಿಎನ್ಎ ರೇಡಿಯೋಕ್ಟಿವ್ ಆಗಿದೆ, ಪ್ರೋಟೀನ್ ಕೋಟ್ ರೇಡಿಯೋಕ್ಟಿವ್ ಆಗಿಲ್ಲ. ಈಗ ಇನ್ಫೆಕ್ಷನ್, ದೆನ್ ದೀಸ್ ಬ್ಯಾಕ್ಟೀರಿಯಾಫೇಜಸ್ ಆರ್ ದೀಸ್ ವೈರಸಸ್ ದೇ ಅಲೋಡ್ ಟು ಇನ್ಫೆಕ್ಟ್ ಈಕೋಲಿ ಬ್ಯಾಕ್ಟೀರಿಯಾ. ಲುಕ್ ಅಟ್ ದಿಸ್ ಇಸ್ ಬ್ಯಾಕ್ಟೀರಿಯಾ, ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾ ದಿಸ್ ಬ್ಯಾಕ್ಟೀರಿಯಾ ಈ ಕೋಲಿ ಮೊದಲೇ ಹೇಳ್ಬಿಟ್ಟಿರೋದ್ರಲ್ಲೇ ಚೆನ್ನಾಗಿ ಅಂತ ಎಶ್ಚರಿಚಿಯಾ ಕೋಲಿ, ಎಶ್ಚರಿಚಿಯಾ ಕೋಲಿ ಬ್ಯಾಕ್ಟೀರಿಯಾಗಳು. ಸೊ ಈ ಬ್ಯಾಕ್ಟೀರಿಯಾಗಳು ಏನಿದಾವಲ್ಲ, ಈ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಮಾಡಕ್ ಬಿಡ್ತಾರೆ. ಏನ್ ನಮ್ಮ ಸಲ್ಫರ್ ಅಲ್ಲಿ ಬೆಳೆದಿರಲ್ಲ ಬ್ಯಾಕ್ಟೀರಿಯಾಫೇಜ್ ಗಳನ್ನ ಈ ಬ್ಯಾಕ್ಟೀರಿಯಾ ಜೊತೆ ಇನ್ಫೆಕ್ಷನ್ ಆಗ್ಬಿಡ್ತಾರೆ. ಹಾಗೆ ಫಾಸ್ಫರಸ್ ಅಲ್ಲಿ ಇರೋವನ್ನ ಮತ್ತೆ ಈಕ್ವಲ್ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗ್ಬಿಡ್ತಾರೆ. ದಿಸ್ ಕಾಲ್ ಇನ್ಫೆಕ್ಷನ್ ಸ್ಟೇಜ್, ವೇ ದ ಕಲ್ಚರ್ಡ್ ಬ್ಯಾಕ್ಟೀರಿಯಾಫೇಜಸ್ ಆರ್ ಅಲೋಡ್ ಟು ಇನ್ಫೆಕ್ಟ್ ದ ಈಕ್ವಲಿ ಬ್ಯಾಕ್ಟೀರಿಯಾ ಸಪರೇಟ್ಲಿ. ಓಕೆ, ಇದೇ ಬೇರೆ ಎಕ್ಸ್ಪೆರಿಮೆಂಟ್, ಇದೇ ಬೇರೆ ಎಕ್ಸ್ಪೆರಿಮೆಂಟ್. ಓಕೆ, ಅಂದ್ರೆ ಇವ್ರು ಬೇರೆ ಕಡೆ ಮಾಡ್ತಿದ್ರೆ ಬೇರೆ ಕಡೆ ಎಲ್ಲೂ ಮಿಕ್ಸ್ ಅಲ್ಲ ಅಂತ ಗೊತ್ತಿಲ್ಲ ಅಂತ. ಎಸ್, ಡ್ಯೂರಿಂಗ್ ಇನ್ಫೆಕ್ಷನ್ ವಾಟ್ ಹ್ಯಾಪನ್, ವಾಟ್ ಇಸ್ ಮೀನಿಂಗ್ ಆಫ್ ಇನ್ಫೆಕ್ಷನ್? ಇನ್ಫೆಕ್ಷನ್ ಅಂತ ಮಾಡಿ ದ ಟ್ರಾನ್ಸ್ಫರ್ ಆಫ್ ಜೆನೆಟಿಕ್ ಮೆಟೀರಿಯಲ್, ಸೊ ಆರ್ ನ್ಯೂಕ್ಲಿಕ್ ಆಸಿಡ್ ಫ್ರಮ್ ವೈರಸಸ್ ಇನ್ ಟು ಬ್ಯಾಕ್ಟೀರಿಯಾ. ಸೊ ದಟ್ ಈಸ್ ಇನ್ಫೆಕ್ಷನ್. ವೆನ್ ದೀಸ್ ಬ್ಯಾಕ್ಟೀರಿಯಾಫೇಜಸ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದಿಸ್ ಈಕ್ವಲಿ ಬ್ಯಾಕ್ಟೀರಿಯಾ, ದೇ ಟ್ರಾನ್ಸ್ಫರ್ ದೇರ್ ಜೆನೆಟಿಕ್ ಮೆಟೀರಿಯಲ್, ಆರ್ ಟ್ರಾನ್ಸ್ಫರ್ ದೇರ್ ನ್ಯೂಕ್ಲಿಕ್ ಆಸಿಡ್ ಇನ್ ಟು ಈಕ್ವಲಿ. ನೋಡಿ, ಇಲ್ಲೂ ಕೂಡ ಎಂಟ್ರಿ ಆಗ್ತಿದೆ, ಇಲ್ಲಿ ಎಂಟ್ರಿ ಆಗ್ತಿದೆ. ನೋಡಿ, ಇದೆಲ್ಲ ಜೆನೆಟಿಕ್ ಮೆಟೀರಿಯಲ್ ಅಥವಾ ಜೆನೆಟಿಕ್ ಮೆಟೀರಿಯಲ್ ನಮ್ಗೆ ಗೊತ್ತಿಲ್ಲ ಅಂದ್ರೆ ನ್ಯೂಕ್ಲಿಕ್ ಆಸಿಡ್ ಎಂಟ್ರಿ ಆಗ್ತಿದೆ ಅಂತ ಕಂಡ್ರೆ ಸಾಕು, ಈ ನ್ಯೂಕ್ಲಿಕ್ ಆಸಿಡ್ ಒಳಗೆ ಬರ್ತಾ ಇದೆ. ದಟ್ ಈಸ್ ಕಾಲ್ಡ್ ಇನ್ಫೆಕ್ಷನ್. ಆಫ್ಟರ್ ಇನ್ಫೆಕ್ಷನ್ ವಾಟ್ ಹ್ಯಾಪನ್, ಇನ್ಫೆಕ್ಷನ್ ಆದ್ಮೇಲೆ ದ ಕ್ಯಾಪ್ಸೂಲ್ ಪ್ರೋಟೀನ್ ಕೋಟ್ ಇಟ್ ರಿಮೈನ್ಸ್ ಔಟ್ಸೈಡ್ ದ ಈಕ್ವಲಿ ಬ್ಯಾಕ್ಟೀರಿಯಾ, ಓನ್ಲಿ ದ ನ್ಯೂಕ್ಲಿಕ್ ಆಸಿಡ್ ಆರ್ ಜೆನೆಟಿಕ್ ಮೆಟರ್ ದಟ್ ಎಂಟರ್ಡ್ ಇನ್ ಟು ದ ಈಕ್ವಲಿ. ಸೊ ಇನ್ ದ ಸೇಮ್ ಕೇಸ್ ಇಯರ್ ಆಲ್ಸೋ. ಹಾಗಾದ್ರೆ ಇಲ್ಲಿ ಏನ್ ಬರೀ ಖಾಲಿ ಬ್ಯಾಕ್ಟೀರಿಯಾಫೇಜ್ ನ ಕವರ್ ಇದೆಯೋ ಅಥವಾ ಒಳ್ಳೆ ಕ್ಯಾಪ್ಸೂಲ್ ಇದೆಯೋ ಹೊರಗಡೆದು, ಸೊ ಅದು ಹೊರಗಡೆ ಉಳ್ಕೊಂಡಿದೆ, ಇನ್ನ ಜೆನೆಟಿಕ್ ಮೆಟರ್ ಮಾತ್ರ ಒಳಗೆ ಬಂದಿದೆ. ಸೊ ಅದು ಇನ್ಫೆಕ್ಷನ್ ಆದ್ಮೇಲೆ, ಹಾಗೆ ಇನ್ಫೆಕ್ಷನ್ ಆದ್ಮೇಲೆ ನಮ್ಗೆ ಎರಡು ವಸ್ತುಗಳು ಸಿಕ್ಕಿದ್ದಾವೆ. ಒಂದು ಈಕ್ವಲಿ ಬ್ಯಾಕ್ಟೀರಿಯಾಕ್ಕೆ ನಮ್ಮ ವೈರಸ್ ಇನ್ನ ಜೆನೆಟಿಕ್ ಮೆಟರ್ ಬಂದಿದೆ, ಆಮೇಲೆ ಅವರ ಕ್ಯಾಪ್ಸಿಡ್ಗಳೇನಿದಾವೆ ಅಥವಾ ಅವರ ಹೊರಗಡೆ ಪ್ರೋಟೀನ್ ಕೊಟ್ಟಿದ್ದ ಅವು ಅಲ್ಲೇ ಹೊರಗಡೆ ಉಳ್ಕೊಂಡಿದ್ದಾವೆ ಅಂತ. ಅಂದ್ರೆ ಎರಡು ಮಿಕ್ಸ್ ಹೇಳ್ತಿದ್ರೆ, ಈಗ ಒಂದು ಈಕ್ವಲಿ ಬ್ಯಾಕ್ಟೀರಿಯಾಗಳು ಇದಾವೆ ಮತ್ತೆ ಕ್ಯಾಪ್ಸಿಡ್ಗಳು ಕೂಡ ಇದಾವೆ ಅಂತ ಆಯ್ತು. ವಾಟ್ ನೆಕ್ಸ್ಟ್? ಈ ಮಿಕ್ಸ್ಚರ್ ನ ನೆಕ್ಸ್ಟ್ ಬ್ಲೆಂಡಿಂಗ್ ಮಾಡ್ತಾರೆ. ಸೊ ಬ್ಲೆಂಡಿಂಗ್, ಸೊ ಹಿಯರ್ ದಿಸ್ ಮಿಕ್ಸ್ಚರ್ ಈಸ್ ಜೆಂಟ್ಲಿ ಅಗೈಟೇಟೆಡ್. ದಿಸ್ ಮಿಕ್ಸ್ಚರ್, ಮಿಕ್ಸ್ಚರ್ ಅಂದ್ರೆ ಈಗ ಈಕ್ವಲಿ ಬ್ಯಾಕ್ಟೀರಿಯಾ ಇದೆ ಮತ್ತೆ ಖಾಲಿ ಬುರುಡೆ, ಯಾವ ಕ್ಯಾಪ್ಸೂಲ್ಗಳು ಕ್ಯಾಪ್ಸಿಡ್ ಬುರುಡೆಗಳು ಕೊಡಿದಾವೆ ಅಂತ ಆಯ್ತಲ್ಲ. ಸೊ ದಿಸ್ ಮಿಕ್ಸ್ಚರ್ ಈಸ್ ಅಗೈಟೇಟೆಡ್ ಜೆಂಟ್ಲಿ ಇನ್ ಎ ಬ್ಲೆಂಡರ್, ದಟ್ ಇಸ್ ದ ಬ್ಲೆಂಡಿಂಗ್. ದ ಪ್ರೋಸೆಸ್ ಆಫ್ ಅಗೈಟೇಷನ್ ಆಫ್ ದ ಮಿಕ್ಸ್ಚರ್ ಆಫ್ ದ ಕ್ಯಾಪ್ಸಿಡ್ ಅಂಡ್ ಈಕ್ವಲಿ ಬ್ಯಾಕ್ಟೀರಿಯಾ ಇನ್ ಅಗೈಟರ್, ಸೊ ಇನ್ ಎ ಬ್ಲೆಂಡರ್, ಸೊ ದಟ್ ಈಸ್ ಕಾಲ್ಡ್ ಅಗೈಟೇಷನ್. ಈ ತರ ಅಗೈಟೇಷನ್ ಮಾಡ್ತಾರೆ, ಸೊ ಅದನ್ನೇ ಬ್ಲೆಂಡಿಂಗ್ ಅಂತ ಕರೆಯೋದು, ಮುಜ್ಜಿ ಕಡದಲ್ಲಿ ಕಡಿಯೋದು ಅಂತ ಅದರ ಅರ್ಥ. ಸೊ ಈ ತರ ಆದ್ಮೇಲೆ ಏನಾಗುತ್ತೆ ಅಂತ, ಡ್ಯೂರಿಂಗ್ ಬ್ಲೆಂಡಿಂಗ್ ಓಕೆ ದ ಹೆವಿಯರ್ ಈಕ್ವಲಿ ಬ್ಯಾಕ್ಟೀರಿಯಾ ಅಂಡ್ ಲೈಟರ್ ಕ್ಯಾಪ್ಸಿಡ್ ಸೆಲ್ಸ್
ಆರ್ ಗೆಟ್ ಸಪರೇಟೆಡ್. ಆಗ ಅವು ಸಪರೇಟ್ ಆಗ್ತದೆ. ಏನು ಇನ್ಫೆಕ್ಷನ್ ಮಾಡಕ್ ಬಂದಿದ್ವಲ್ಲ, ಇವು ಇವು ಸಪರೇಟ್ ಆಗ್ತಾವ. ಸಪರೇಟ್ ಆಗದೆ ಬ್ಲೆಂಡಿಂಗ್ ಕೆಲಸ. ಆಫ್ಟರ್ ದಿಸ್ ದಿಸ್ ಮಿಕ್ಸ್ಚರ್, ಇಲ್ಲಿ ಸಪರೇಟ್ ಆದ್ರು ಕ್ಯಾಪ್ಸ್ ಇದ್ದು ಮತ್ತೆ ಈಕ್ವಲಿ ಬೆಟ್ಟರೆ ಸಪರೇಟ್ ಆದ್ರು. ನೌ ದಿಸ್ ಮಿಕ್ಸ್ಚರ್ ಸಬ್ಜೆಕ್ಟೆಡ್ ಫಾರ್ ಸೆಂಟ್ರಿಫಿಕೇಶನ್. ನೆಕ್ಸ್ಟ್ ಸೆಂಟ್ರಿಫಿಕೇಶನ್ ಕಳ್ಸ್ಕೊಡ್ತಾರೆ. ಸೆಂಟ್ರಿಫಿಕೇಶನ್ ಗೊತ್ತಲ್ಲ, ಅವರ ಡೆನ್ಸಿಟಿ ಆದ ಮೇಲೆ ಸಪರೇಟ್ ಮಾಡ್ತಕ್ಕಂಥದ್ದಲ್ವಾ ಸೆಂಟ್ರಿಫಿಕೇಶನ್. ಡ್ಯೂರಿಂಗ್ ಸೆಂಟ್ರಿಫಿಕೇಶನ್ ದ ಹೆವಿಯರ್ ಈಕ್ವಲಿ ಸೆಲ್ಸ್, ತೂಕ ಜಾಸ್ತಿ ಇದಲ್ವಾ, ಯಾಕಂದ್ರೆ ಇವು ಲೈವ್ ಜೆನೆಟಿಕ್ ಮೆಟೀರಿಯಲ್ ಎಲ್ಲ ಇದೆ, ಇವು ಬರೀ ಖಾಲಿ ಬುರುಡೆ ಅಲ್ವಾ, ಅವ್ರ ತೂಕ ಕಡಿಮೆ ಇದೆ. ದ ಹೆವಿಯರ್ ಈಕ್ವಲಿ ಸೆಲ್ಸ್ ಆರ್ ದ ಡಿಪಾಸಿಟೆಡ್ ಅಟ್ ದ ಬಾಟಮ್ ಟು ಫಾರ್ಮ್ ಎ ಪ್ಯಾಲೆಟ್, ಟು ಫಾರ್ಮ್ ಎ ಪ್ಯಾಲೆಟ್. ಸೊ ಇವೆಲ್ಲ ಹೆವಿ, ಇಲ್ಲೂ ಅಗೈಟೇಷನ್ ಮಾಡಿ ಸೆಂಟ್ರಿಫ್ಯೂಷನ್ ಮಾಡ್ತಾ ಇದ್ವಿ, ಇಲ್ಲಿ ಅಗೈಟೇಷನ್ ಮಾಡಿ ಸೆಂಟ್ರಿಫ್ಯೂಷನ್ ಮಾಡ್ತಾ ಇದ್ವಿ. ಇಲ್ಲಿ ಸೆಂಟ್ರಿಫ್ಯೂಷನ್ ಆದ್ಮೇಲೆ ಹೆವಿ ಬ್ಯಾಕ್ಟೀರಿಯಲ್ ಸೆಲ್ಸ್ ಆರ್ ಡಿಪಾಸಿಟ್ ಅಟ್ ದ ಬಾಟಮ್ ಟು ಫಾರ್ಮ್ ಎ ಪ್ಯಾಲೆಟ್. ಕೆಳಗಡೆ ಅವೆಲ್ಲ ಕುತ್ಕೊಂಡು ಅವ್ರದೇ ಒಂದು ರಾಶಿ, ಅವ್ರದೇ ಒಂದು, ಸೊ ಲೇಯರ್ ಫಾರ್ಮೇಷನ್ ಆಗುತ್ತೆ. ಯಾಕಂದ್ರೆ ತೂಕೆದ್ದು ತಳದ ದೂರ ಹೋಗ್ತಾವಲ್ವಾ, ಹಾಗೆ ತಳ ಕುತ್ಕೊಂಡಿರ್ತವೆ. ಅಂಡ್ ಲೈಟರ್ ಕ್ಯಾಪ್ಸಿಡ್ ವಾಲ್ಸ್, ಲೈಟರ್ ಪ್ರೋಟೀನ್ ಕೋರ್ಸ್ ದೆ ಫ್ಲೋಟಿಂಗ್ ಆನ್ ದ ಸರ್ಫೇಸ್ ಆಸ್ ಸೂಪರ್ ನೆಂಟ್. ಓಕೆ, ದೆ ಫ್ಲೋಟಿಂಗ್ ಆನ್ ದ ಸರ್ಫೇಸ್ ಆಸ್ ಸೂಪರ್ ನೆಂಟ್ ಅಂಡ್ ಈಕ್ವಲ್ ಬೆಟ್ರೆ ಹೆವಿಯರ್ ದೆ ಫಾರ್ಮ್ ಅಟ್ ದ ಬಾಟಮ್ ಎ ಟ್ಯಾಲೆಟ್. ಹಾಗಾದ್ರೆ ಸೆಂಟ್ರಿಫ್ಯೂಷನ್ ಎರಡು ಸಿಗ್ತವೆ, ಮೇಲೆ ತೇಲಾಡ್ತಕ್ಕಂಥ ಸೂಪರ್ ನೆಂಟು ಅಂದ್ರೆ ಕ್ಯಾಪ್ಸಿಡ್ ವಾಲ್ಗಳು ಅಥವಾ ಪ್ರೋಟೀನ್ ಕೋಟ್ಗಳಿದಾವೆ. ಕೆಳಗಡೆ ಒಂದು ಪ್ಯಾಲೆಟ್ ಲೇಯರ್ ಫಾರ್ಮೇಶನ್ ಆಗಿದೆ, ಅದು ಈಕ್ವಲ್ ಬೆಟ್ಟಿರೋದು. ಇಲ್ಲೂ ಅದಕ್ಕೆ ಇಲ್ಲೂ ಅದಕ್ಕೆ. ವಾಟ್ ನೆಕ್ಸ್ಟ್, ನೆಕ್ಸ್ಟ್ ಇಲ್ಲೇನು ಸೂಪರ್ ನೆಂಟ್ ಬಂದಿತ್ತಲ್ಲ, ರೇಡಿಯೋ ಸಲ್ಫರ್ ಅಲ್ಲಿ ಬೆಳೆದಿರ್ತಕ್ಕಂಥ ಸೂಪರ್ ನೆಂಟ್ ಬಂದಿತ್ತಲ್ಲ, ಆ ಸೂಪರ್ ನೆಂಟು ರೇಡಿಯೋ ಆಕ್ಟಿವ್ ಆಗಿತ್ತು. ಅಂದ್ರೆ ಮೇಲ್ತಿರ್ತಕ್ಕಂಥ ಈ ಖಾಲಿ ಗುರುಡೆಗಳಿಂದವಲ್ಲ, ಕ್ಯಾಪ್ಸಿಡ್ ವಾಲ್ಗಳಿದಾವಲ್ಲ, ಅವು ರೇಡಿಯೋ ಆಗಿತ್ತು. ಬಟ್ ಈಕ್ವಲಿ ಬ್ಯಾಕ್ಟೀರಿಯಾ ನೋ ರೇಡಿಯೋ ಆಕ್ಟಿವ್ ಸಲ್ಫರ್ ಇನ್ ದ ಈಕ್ವಲಿ ಬ್ಯಾಕ್ಟೀರಿಯಾ ಡಿಟೆಕ್ಟೆಡ್. ನೋಡಿ ಹಿಯರ್, ಈಕ್ವಲಿ ಬ್ಯಾಕ್ಟೀರಿಯಾ ದೇರ್ ಇಸ್ ನೋ ರೇಡಿಯೋ ಆಕ್ಟಿವ್ ಸಲ್ಫರ್ ಡಿಟೆಕ್ಟೆಡ್ ಇನ್ ದ ಈಕ್ವಲಿ ಬ್ಯಾಕ್ಟೀರಿಯಾ. ಸೊ ವೆನ್ ವಿ ಅನಲೈಸ್ ದಿಸ್ ಪ್ಯಾಲೆಟ್ ದಟ್ ಡಿಪಾಸಿಟೆಡ್ ಇಟ್ ಬಾಟಮ್ ಈಕ್ವಲಿ ಬ್ಯಾಕ್ಟೀರಿಯಾ, ದೇ ಆರ್ ನಾಟ್ ರೇಡಿಯೋ ಆಕ್ಟಿವ್, ದೇ ಡಿಡ್ ನಾಟ್ ಕಂಟೈನಿಂಗ್ ಎನಿ ರೇಡಿಯೋ ಆಕ್ಟಿವ್ ಸಲ್ಫರ್. ಅಂಡ್ ಅಟ್ ದ ಸರ್ಫೇಸ್ ದೇರ್ ಇಸ್ ಸೂಪರ್ ನೆಂಟ್ ದಟ್ ಇಸ್ ರೇಡಿಯೋ ಆಕ್ಟಿವ್ ಸೂಪರ್ ನೆಂಟ್. ಮೇಲ್ ತೇಲ್ತಿರ್ತಕ್ಕಂಥ ಖಾಲಿ ಬುಡಿಗಳ ರೇಡಿಯೋ ಆಕ್ಟಿವ್ ಆಗಿದಾವೆ, ಕೆಳ ಪ್ಯಾಲೆಟ್ ಅಲ್ಲಿ ಕೂತಿರ್ತಕ್ಕಂಥ ಬ್ಯಾಕ್ಟೀರಿಯಾ ಸೆಲ್ ಏನಿದವಲ್ಲ, ಈಕ್ವಲಿ ಬ್ಯಾಕ್ಟೀರಿಯಾ ಸೆಲ್ಗಳು ರೇಡಿಯೇಟಿವ್ ಆಗಿಲ್ಲ. ಸೊ ವಾಟ್ ಇಟ್ ಇಂಡಿಕೇಟ್ಸ್, ಹಾಗೆ ಪ್ರೋಟೀನ್ ಇತ್ತಲ್ಲ ಮೇಲೆ ಮೇಲ್ ತೇಲ್ತಿರ್ತಕ್ಕಂಥ ಪ್ರೋಟೀನ್ ಕೊಟ್ಟು ಅದರಲ್ಲಿ ರೇಡಿಯೇಟಿವ್ ಸಲ್ಫರ್ ಇದೆ. ಬಟ್ ಡಿ ಎನ್ ಎನ್ ಬಂದಿತ್ತಲ್ಲ ಅಂದ್ರೆ ಒಳಗಡೆ ಅಥವಾ ಅದರಿಂದ ರೇಡಿಯೇಟಿವ್ ಎಲಿಮೆಂಟ್, ಅದರಿಂದ ಡಿ ಎನ್ ಎ ಬಂದ್ರೆ ಜೆನೆಟಿಕ್ ಮೆಟೀರಿಯಲ್ ಅಲ್ಲ, ಸೊ ಅದು ರೇಡಿಯೇಟಿವ್ ಆಗಿಲ್ಲ. ಹಾಗಾದ್ರೆ ಸೊ ಇಲ್ಲಿ ಈ ಬ್ಯಾಕ್ಟೀರಿಯಾ ಫೇಸ್ ಇಂದ ಈಕ್ವಲಿ ಬೆಟ್ಗೆ ಟ್ರಾನ್ಸ್ಫರ್ ಆಗಿರ್ತಕ್ಕಂಥ ಒಂದು ಡಿ ಎನ್ ಎನೆ ಹೊರತು ಪ್ರೋಟೀನ್ ಅಲ್ಲ. ಬೈ ಚಾನ್ಸ್ ಪ್ರೋಟೀನ್ ಅಂದ್ರೆ ಈ ಕ್ಯಾಪ್ಸಿಡ್ ವಾಲ್ ಏನಾದ್ರೂ ಇದ್ರೊಳಗೆ ಹೋಗಿ ರೇಡಿಯೇಟ್ ಆಗಿಬಿಡ್ತಿತ್ತು, ಕ್ಯಾಪ್ಸಿಡ್ ವಾಲ್ ಹೋಗಿಲ್ಲ, ಸೂಪರ್ ನೆಟ್ ಮಾತ್ರ ರೇಡಿಯೇಟಿವ್ ಆಗಿದೆ, ಕೆಳಗಡೆ ಪ್ಯಾಲೆಟ್ ರೇಡಿಯೇಟಿವ್ ಆಗಿಲ್ಲ. ಅಂದ್ರೆ ಹಾಗಾದ್ರೆ ಬ್ಯಾಕ್ಟೀರಿಯಾ ವೈರಸ್ ಇಂದ ಬ್ಯಾಕ್ಟೀರಿಯಾ ಟ್ರಾನ್ಸ್ಫರ್ ಆಗಿರ್ತಂತ ಡಿ ಎನ್ ಎ ಇದು ಮಾತ್ರ ನಾನ್ ರೇಡಿಯೇಟಿವ್ ಇದೆ ಅಂದ್ರೆ, ಸೊ ಡಿ ಎನ್ ಎ ಟ್ರಾನ್ಸ್ಫರ್ ಆಗಿದೆ ವೈರಸ್ ಇಂದ ಬ್ಯಾಕ್ಟೀರಿಯಾಕ್ಕೆ. ಈ ವೈರಸ್ ಇಂದ ಬ್ಯಾಕ್ಟೀರಿಯಾಕ್ಕೆ ಟ್ರಾನ್ಸ್ಫರ್ ಆಗಿರ್ತಕ್ಕಂಥ ಡಿ ಎನ್ ಎ ಪ್ರೋಟೀನ್ ಅಲ್ಲ. ಅದನ್ನ ಇಲ್ಲೂ ಕೂಡ ನೀವು ಪ್ರೂವ್ ಮಾಡಬಹುದು. ಇಲ್ಲಿ ನೋಡಿದ್ರೆ ಕೆಳಗಡೆ ಪ್ಯಾಲೆಟ್ ಫಾರ್ಮೇಶನ್ ಆಗಿದೆ ಅಲ್ಲ, ದಟ್ ಈಸ್ ರೇಡಿಯೋ ಆಕ್ಟಿವ್. ಹೇರ್ ರೇಡಿಯೋ ಆಕ್ಟಿವ್ ಫಾಸ್ಫರಸ್ ಇಸ್ ಡಿಟೆಕ್ಟೆಡ್ ಇನ್ ದ ಈಕ್ವಲಿ ಸೆಲ್ ಈಕ್ವಲಿ ಸೆಲ್ಸ್ ಅಂಡ್ ನೋ ರೇಡಿಯೋ ಆಕ್ಟಿವ್ ಫೌಂಡ್ ಇನ್ ಅ ಸೂಪರ್ ನೆಟ್. ಇಲ್ಲೇ ಮೇಲೆ ಈ ಕ್ಯಾಪ್ಸಿಡ್ ವಾಲ್ ತೇಳ್ತೇವೆ ಅವು ರೇಡಿಯೋ ಆಕ್ಟಿವ್ ಆಗಿಲ್ಲ, ಅಂದ್ರೆ ಪ್ರೋಟೀನ್ ನಲ್ಲಿ ರೇಡಿಯೋ ಆಕ್ಟಿವ್ ಫಾಸ್ಫರಸ್ ಇಲ್ಲ. ಬಟ್ ಈಕ್ವಲಿ ಬ್ಯಾಕ್ಟೀರಿಯಾ ರೇಡಿಯೋ ಆಕ್ಟಿವ್ ಆಗಿದೆ ಅಂದ್ರೆ ಏನ್ ಈ ವೈರಸ್ ಗಳಿಂದ ಡಿ ಎನ್ ಎ ಬಂದಿತ್ತು ಆ ಡಿ ಎನ್ ಎ ರೇಡಿಯೋ ಆಕ್ಟಿವ್ ಆಗಿದೆ. ಹಾಗಾದ್ರೆ ಈ ವೈರಸ್ ಇಂದ ಬ್ಯಾಕ್ಟೀರಿಯಾಕ್ಕೆ ಟ್ರಾನ್ಸ್ಫರ್ ಆಗಿರ್ತಕ್ಕಂಥ ಒಂದು ಪ್ರೋಟೀನ್ ಅಲ್ಲ ಈ ಡಿ ಎನ್ ಎ ಮಾತ್ರ. ಸೊ ಇದು ಮೇನ್ ನಮಗೆ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಇದು ನಾವು 5 ಮಾರ್ಕ್ಸ್ಗೆ ಹೇಳಬೇಕು. ಸೊ 5 ಮಾರ್ಕ್ಸ್ಗೆ ಹೇಳಬೇಕಾದ್ರೆ ಏನೇ ಸೆಂಟೆನ್ಸ್ ಮಾಡ್ತೀರಾ? ಸೊ ಹರ್ಸೆ ಅಂಡ್ ಚೇಸ್, ಆಲ್ಫ್ರೆಡ್ ಹರ್ಸೆ ಅಂಡ್ ಮಾರ್ಥಾ ಚೇಸ್ ಕಂಡಕ್ಟೆಡ್ ಅನ್ ಈಕ್ವಿವೋಕಲ್ ಪ್ರೂಫ್ ಟು ದ ಸರ್ಚಿಂಗ್ ಆಫ್ ಜೆನೆಟಿಕ್ ಮೆಟೀರಿಯಲ್. ಓಕೆ, ಸೊ ದಟ್ ಅನ್ ಈಕ್ವಿವೋಕಲ್ ಪ್ರೂಫ್ ಫಾರ್ ದ ಜೆನೆಟಿಕ್ ಮೆಟೀರಿಯಲ್ ಈಸ್ ದ ಹರ್ಸೆ ಚೇಸ್ ಎಕ್ಸ್ಪೆರಿಮೆಂಟ್ ವೇರ್. ಸೊ ವಾಟ್ ದೇ ಡಿಡ್ ಇನ್ ಎಕ್ಸ್ಪೆರಿಮೆಂಟ್, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಹರ್ಸೆ ಅಂಡ್ ಚೇಸ್ ದೇ ಗ್ರೂ ಬ್ಯಾಕ್ಟೀರಿಯಾ ಫೇಸಸ್ ಆರ್ ವೈರಸಸ್ ಇನ್ ಅ ಸಪರೇಟ್ ಮೀಡಿಯಂ. ಸೊ ಒನ್ ಮೀಡಿಯಂ ಕನ್ಸಿಸ್ ರೇಡಿಯಾಕ್ಟಿವ್ ಸಲ್ಫರ್ ಅಂಡ್ ಅನದರ್ ಒನ್ ಕನ್ಸಿಸ್ ರೇಡಿಯಾಕ್ಟಿವ್ ಫಾಸ್ಫರಸ್. ದೋಸ್ ವೈರಸಸ್ ದಟ್ ಗ್ರೋನ್ ಇನ್ ಎ ರೇಡಿಯಾಕ್ಟಿವ್ ಸಲ್ಫರ್ ಕನ್ಸಿಸ್ ದ ರೇಡಿಯಾಕ್ಟಿವ್ ಫಾಸ್ಫರಸ್ ಕೋಟ್ ಅಂಡ್ ನಾನ್ ರೇಡಿಯಾಕ್ಟಿವ್ ಡಿ ಎನ್ ಎ. ದಿಸ್ ಇಸ್ ಬಿಕಾಸ್ ಸಲ್ಫರ್ ಪ್ರೆಸೆಂಟ್ ಓನ್ಲಿ ಇನ್ ಪ್ರೋಟೀನ್ ಅಂಡ್ ಸಲ್ಫರ್ ಇಸ್ ಆಬ್ಸೆಂಟ್ ಇನ್ ಡಿ ಎನ್ ಎ.
and those bacteriophages that are grown in radioactive phosphorus, they consist a non-radioactive protein code and radioactive DNA, because DNA consists the phosphorus, and phosphorus is absent in the radioactive code, protein code. So this is the first step. Second step, they allowed these viruses to infect the E. coli bacteria. So that is the second. During infection, these bacteriophages, they transfer their DNA into the E. coli bacteria. So that is infection. Next, third step, after infection, these bacteria allowed for blending, they gently agitated in a blender in order to separate the bacteriophage particles from E. coli bacteria. Next step, after blending, the mixture is subjected for centrifugation. During centrifugation, the heavier E. coli bacteria, they deposit at the bottom as a pellet, and lighter capsid particles or phase particles, they floating on the surface as a supernatant. Next, the conclusion. Conclusion. So in their experiment, here the conclusion is like this, okay? In conclusion, in the experiment, one though, bacteria which were infected with viruses that had radioactive DNA. So, illi radioactive DNA, phosphorus jothege beladavaralli radioactive DNA ide. Inta virus inda infect maadirthakkanta bacteria galalla avu. Nodi, bacteria which were infected with the viruses that had DNA, one radioactive. Aa bacteria galu radioactive agidave. Nodi, idu radioactive agide. Yaro radioactive DNA itto, anta virus galinda infect agirthakkanta E. coli bacteria galu radioactive agidave. Andre radioactive DNA virus inda bacteria transfer agide anta gottagutte. Adkagine, so this indicates that DNA was the material that passed from viruses to bacteria. Hangire viruses inda bacteria transfer agiradu DNA anta gottagutte. Yakandre radioactive DNA iddiddu munde bacteria kuda radioactive aagtavandre ee DNA illige pass agide anta aaytu. ಹಾಗಾದ್ರೆ ವೈರಸ್ ಇಂದ ಅಂದ್ರೆ ಒಂದು ಆರ್ಗ್ಯಾನಿಸಮ್ ಇಂದ ಈಕ್ವಲಿ ಬ್ಯಾಕ್ಟೀರಿಯಾ ಅಂದ್ರೆ ಇನ್ನೊಂದು ಆರ್ಗ್ಯಾನಿಸಮ್ಗೆ ಪಾಸ್ ಆಗ್ತಿರೋ ವಸ್ತು ಡಿಎನ್ಎ. ಅದೇ ಆ ಕಡೆ ಎಕ್ಸ್ಪೆರಿಮೆಂಟ್ ಗೆ ಹೋದ್ರೆ ಬ್ಯಾಕ್ಟೀರಿಯಾ ವಿಚ್ ವರ್ ಇನ್ಫೆಕ್ಟೆಡ್ ವಿತ್ ರೇಡಿಯೋ ಆಕ್ಟಿವ್ ಪ್ರೋಟೀನ್. ನೋಡಿ ಇಲ್ಲಿ ರೇಡಿಯೋಕ್ಟಿವ್ ಪ್ರೋಟೀನ್ ರೇಡಿಯೋಕ್ಟಿವ್ ಆಗಿತ್ತು, ಯಾಕಂದ್ರೆ ಸಲ್ಫರ್ ಪ್ರೋಟೀನ್ ಮಾತ್ರ ಹೋಗಿದೆ, ಡಿಎನ್ಎ ಹೋಗಿಲ್ಲ. ಇಂಥ ರೇಡಿಯೋಕ್ಟಿವ್ ಪ್ರೋಟೀನ್ ಆಗಿರ್ತಕ್ಕಂತಹ ವೈರಸ್ ಗಳಿಂದ ಈಕ್ವಲಿ ಬ್ಯಾಕ್ಟೀರಿಯಾ ನಾವು ಇನ್ಫೆಕ್ಟ್ ಮಾಡಿದ್ವಲ್ಲ, ಅಲ್ಲಿ ಈಕ್ವಲಿ ಬ್ಯಾಕ್ಟೀರಿಯಾ ನಾನ್ ರೇಡಿಯೋಕ್ಟಿವ್ ಆಗಿದವೆ. ಈಕ್ವಲಿ ಬ್ಯಾಕ್ಟೀರಿಯಾ ನಾನ್ ರೇಡಿಯೋ ಆಗಿದ್ರೆ ವೈರಸ್ ಇಂದ ಡಿಎನ್ಎ ಬಂದಿದೆ, ಅದು ನಾನ್ ರೇಡಿಯೋ ಆಕ್ಟಿವ್, ಅದಕ್ಕೆ ಈಕ್ವಲಿ ಬ್ಯಾಕ್ಟೀರಿಯಾ ನಾನ್ ರೇಡಿಯೋಕ್ಟಿವ್ ಆಗಿದೆ. ಇವ್ಯಾಕೆ ರೇಡಿಯೋ ಆಕ್ಟಿವ್ ಆಗಿಲ್ಲ ಅಂದ್ರೆ ರೇಡಿಯೋ ಆಕ್ಟಿವ್ ಪ್ರೋಟೀನ್ ಕೋಟ್ ಈಕ್ವಲಿ ಬ್ಯಾಕ್ಟೀರಿಯಾ ಒಳಗಡೆ ಹೋಗಿಲ್ಲ. ಅದನ್ನ ಬರ್ದಿರೋದು ಬ್ಯಾಕ್ಟೀರಿಯಾ ವಿಚ್ ವರ್ ಇನ್ಫೆಕ್ಟೆಡ್ ವಿತ್ ರೇಡಿಯೋ ಆಕ್ಟಿವ್ ಪ್ರೋಟೀನ್ ವರ್ ನಾಟ್ ರೇಡಿಯೋ ಆಕ್ಟಿವ್. ರೇಡಿಯೋ ಆಕ್ಟಿವ್ ಪ್ರೋಟೀನ್ ಕೋಟ್ ಇದ್ದಂತ ವೈರಸ್ ಗಳನ್ನ ಇನ್ಫೆಕ್ಟ್ ಮಾಡಿದ್ರೆ ಈಕ್ವಲಿ ಬ್ಯಾಕ್ಟೀರಿಯಾ ರೇಡಿಯೋ ಆಕ್ಟಿವ್ ಆಗಿಲ್ಲ. ಸೊ ವಾಟ್ ಇಟ್ ಇಂಡಿಕೇಟ್ಸ್, ಅದೇನಪ್ಪ ಅಂದ್ರೆ ದಿಸ್ ಇಂಡಿಕೇಟ್ಸ್ ದಟ್ ಪ್ರೋಟೀನ್ ಡಿಡ್ ನಾಟ್ ಎಂಟರ್ ಇಂಟು ಬ್ಯಾಕ್ಟೀರಿಯಾ ಫ್ರಮ್ ದ ವೈರಸ್. ವೈರಸ್ ಇಂದ ಪ್ರೋಟೀನ್ ಬ್ಯಾಕ್ಟೀರಿಯಾ ಒಳಗಡೆ ಎಂಟ್ರಿ ಆಗಿಲ್ಲ ಅಂದ್ರೆ ಒಂದು ಆರ್ಗ್ಯಾನಿಸಮ್ ಮತ್ತೊಂದು ಆರ್ಗ್ಯಾನಿಸಮ್ಗೆ ಟ್ರಾನ್ಸ್ಫರ್ ಆಗ್ತಿರೋದು ಡಿಎನ್ಎನೆ ಹೊರತು ಪ್ರೋಟೀನ್ ಅಲ್ಲ. ಬೈ ದಿಸ್, ಸೊ ದಿಸ್ ಇಂಡಿಕೇಟ್ಸ್ ದಟ್ ನೋಡಿದ್ರೆ ಡಿಎನ್ಎ ಇಸ್ ದ ಜೆನೆಟಿಕ್ ಮೆಟಲ್ ಪಾಸ್ಡ್ ಫ್ರಮ್ ವೈರಸ್ ಅಷ್ಟು ಬ್ಯಾಕ್ಟೀರಿಯಾ. ಹಾಗಾದ್ರೆ ಒಂದ್ ಜೀವಿ ಮತ್ತೊಂದು ಜೀವಿ ಪಾಸ್ ಆಗ್ತಿರೋದು ಡಿಎನ್ಎನೆ ಹೊರತು ಪ್ರೋಟೀನ್ ಅಲ್ಲ. ದೇರ್ಫೋರ್ ದ ಡಿಎನ್ಎ ಇಸ್ ದ ಜೆನೆಟಿಕ್ ಮೆಟೀರಿಯಲ್ ಅಂತಕ್ಕಂಥದ್ದು ಈ ಎಕ್ಸ್ಪರಿಮೆಂಟ್ ನ ಸಾರಾಂಶ. ಸ್ಟೆಪ್ ಬೈ ಸ್ಟೆಪ್ ಹೇಳಬೇಕು. ಸೊ ಇದರ ನೋಟ್ಸ್ ಕೂಡ ಕಳಿಸಿರ್ತೀವಿ, ದಯವಿಟ್ಟು ಸರಿಯಾಗಿ ವಾಚ್ ಮಾಡಿ. ಏನಾರ ಡೌಟ್ ಬಂದ್ರೆ ದಯವಿಟ್ಟು ಕೇಳಿ ಕೇಳ್ಕೊಳ್ಳಿ, ಬೇಕಾದ ಆನ್ಲೈನ್ ಕ್ಲಾಸ್ ಇದೆ ಬೇಕಾದ್ರೆ ನೋಡ್ಕೊಳ್ಳಿ. ಸೊ ದಿಸ್ ಈಸ್ ಅಬೌಟ್ ದ ಸರ್ಚ್ ಆಫ್ ಅ ಜೆನೆಟಿಕ್ ಮೆಟೀರಿಯಲ್. ಸೊ ಟುಡೇ ಕ್ಲಾಸ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರತಿಯೊಂದು 5 ಮಾರ್ಕ್ಸ್ಗೆ, ಗ್ರಿಫಿಕ್ ಎಕ್ಸ್ಪರಿಮೆಂಟ್ 5 ಮಾರ್ಕ್ಸ್ಗೆ, ಆಸ್ವಾಲ್ಡ್ ಅವರ್ ಎಕ್ಸ್ಪರಿಮೆಂಟ್ 5 ಮಾರ್ಕ್ಸ್ಗೆ, ಹರ್ಸೆಂಟ್ ಚೇಸ್ ಎಕ್ಸ್ಪರಿಮೆಂಟ್ 5 ಮಾರ್ಕ್ಸ್ಗೆ, ಎಲ್ಲರೂ ಚೆನ್ನಾಗಿ ವರ್ಕ್ ಮಾಡಿ. ಓಕೆ ಫ್ರೆಂಡ್ಸ್, ಸೊ ಥ್ಯಾಂಕ್ ಯು.